ಇವತ್ತಿನ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಜ್ಞಾನ, ಪಿರಮಿಡ್ ಶಕ್ತಿ ಅಂದರೆ ಏನು, ಪಿರಮಿಡ್ ಧ್ಯಾನದಿಂದ ಏನು ಪ್ರಯೋಜನ ಇರ್ತದೆ ಅಂತ ಈ ಅದ್ಭುತವಾದ ಜ್ಞಾನವನ್ನು ತಿಳ್ಕೊಳ್ಳೋಣ. ಸೊ ನಮ್ಮ ಸೀನಿಯರ್ ಮಾಸ್ಟರ್ ಆದ ಜೀವಮಾರಾಯಣ ಮೇಡಮ್ ಅವರು ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಅವರನ್ನು ಸ್ವಾಗತ ನಮ್ಮ ಮಾತಾಡ ಫೌಂಡೇಶನ್ ಪರವಾಗಿ, ನಮ್ಮ ಎಲ್ಲರ ಪರವಾಗಿ ಮೇಡಮ್ಗೆ ಸ್ವಾಗತ ಕೋರ್ತಾ ಇದ್ದೀವಿ ಮೇಡಮ್. ನಮಸ್ತೆ. ಸ್ಟಾರ್ಟ್ ಮಾಡ್ಬೋದ ಸರ್? ಎಸ್, ಓಕೆ ಮೇಡಮ್, ಥ್ಯಾಂಕ್ ಯು. ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಇಂಥ ಅದ್ಭುತವಾದ ಅವಕಾಶ ನೀಡಿದ ರಂಗನಾಥ್ ಸರಿಗೂ, ಮಾತಾಡ್ ಟೀಮ್ನ ಎಲ್ಲ ಮೆಂಬರ್ಸಿಗೂ ನನ್ನ ಅನಂತ ಅನಂತ ವಂದನೆಗಳು. ಈ ದಿನ ಯೂಟ್ಯೂಬ್ನಲ್ಲಿ ಮತ್ತು ಜೂಮ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಅನಂತ ಅನಂತ ವಂದನೆಗಳು. ಹಾಗೆ ಮಹಾತಾರ ಬಾಬಾರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಓಕೆ ಮಾಸ್ಟರ್ಸ್, ಈ ದಿನ ಅದ್ಭುತವಾಗಿ 1 ಗಂಟೆಗಳ ಕಾಲ ಧ್ಯಾನ ಮಾಡಿದ್ವಿ. ಈಗ ಸತ್ಸಂಗವನ್ನು ತಿಳ್ಕೊಳ್ಳೋಣ. ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲಿ ಈ ಒಂದು ಕ್ಲಾಸ್ನಲ್ಲಿ ನಾವು ಧ್ಯಾನ, ಸತ್ಸಂಗ, ಬೇರೆ ಒಂದು ಜ್ಞಾನವನ್ನು ಸಹ ತಿಳ್ಕೊಂತೀವಿ. ಹಾಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬೆಳಿಗ್ಗೆ ಯಾರಿಗೂ ಯಾವುದೇ ತರಹದ ಒಂದು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಸ್ವಲ್ಪ ಮುಂಚೆ ಎದ್ಬಿಟ್ರೆ 7 ಗಂಟೆ ಅಥವಾ 7:30 ವರೆಗೆ ಎಲ್ಲ ಮುಗಿದೋಗ್ಬಿಡುತ್ತೆ. ಮತ್ತೆ ನಮ್ಮ ದೈನಂದಿನಗಳನ್ನು ಮಾಡ್ಕೋತಾ ಹೋಗ್ಬೋದು. ಒಂದು ಬೆಳಗ್ಗೆ ಒಂದು ಚಾರ್ಜಿಂಗ್ ಅನ್ನಂಗ್ ಆಗುತ್ತೆ ನಮಗೆ, ಇಡೀ ದಿನ ಉತ್ಸಾಹದಿಂದ ಇರ್ಬೋದು. ಆ ಒಂದು ನಿಟ್ಟಿನಲ್ಲಿ ತುಂಬಾ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ರಂಗನಾಥ್ ಸರ್, ಅವರಿಗೆ ಎಷ್ಟು ಧನ್ಯವಾದ ಅರ್ಪಿಸಿದ್ರು. ಓಕೆ, ಈ ದಿನ ಪಿರಮಿಡ್ ಬಗ್ಗೆ ತಿಳ್ಕೊಳ್ಳೋಣ. ಸುಮಾರು ಎಲ್ಲರಿಗೂ ಗೊತ್ತೇ ಇದೆ ಪಿರಮಿಡ್ ಅಂದ್ರೆ, ಆದ್ರೆ ತುಂಬಾ ಡೀಟೇಲ್ ಆಗಿ ಗೊತ್ತಿರಲ್ಲ. ಒಬ್ಬರು ಇರ್ಬೋದು, ಪಿರಮಿಡ್ ಅಂದ ತಕ್ಷಣ ನಮಗ್ ನೆನಪು ಬರೋದೆ ಪತ್ರಿಸ್ ಸರ್, ಯಾಕೆಂದ್ರೆ ಅವರೇ ಇದನ್ನ ಬೆಳಕಿಗೆ ತಂದಿರೋದು. ಅಂದ್ರೆ ಆಲ್ರೆಡಿ ಇತ್ತು ಪಿರಮಿಡ್, ಗೀಜಾ ಪಿರಮಿಡ್ಸ್ ಅವೆಲ್ಲ ಇದ್ವು, ಆದ್ರೆ ಅದನ್ನ ಅವರು ಯಾವ್ದಕ್ಕೂ ಉಪಯೋಗಿಸ್ತಾ ಇದ್ರು, ಸತ್ತ ದೇಹಗಳನ್ನು ಸ್ವಲ್ಪ ದಿನಗಳ ಹಾಗೆ ಇಡೋಕ್ಕೋಸ್ಕರ ಉಪಯೋಗಿಸಿದ್ರು. ಆಗ ನಮ್ಮ ಗುರುಗಳು ಅದನ್ನ ಒಂದು ನೆನಪಿಗೆ ತಂದುಕೊಂಡು, ಓಹೋ ಇಲ್ಲಿ ಹೆಣಗಳನ್ನೇ ಎಷ್ಟು ಚೆನ್ನಾಗಿ ಇಟ್ಟರೆ ಇರ್ಬೇಕಾರೆ ಇಲ್ಲಿ ಎಷ್ಟು ಶಕ್ತಿ ಇರಬಾರ್ದು, ಇದನ್ನ ನಾವು ಧ್ಯಾನಕ್ಕೆ ಯಾಕೆ ಉಪಯೋಗಿಸ್ಕೋಬಾರ್ದು ಅಂತೇಳಿ ಅದನ್ನ ಹೊರಗಡೆ ಬೆಳಕಿಗೆ ತಂದು ಅವರು ಎಷ್ಟೋ ದಿನಗಳ ಕಾಲ ಎಲ್ಲವನ್ನು ಸ್ಟಡಿ ಮಾಡಿ ನಂತರ ಪುಸ್ತಕಗಳನ್ನು ಓದಿ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅದನ್ನೆಲ್ಲ ಆದ ಮೇಲೆ ಅವರೆಲ್ಲ ಬೆಳಕಿಗೆ ತಂದ್ರು. ಇಷ್ಟಿಷ್ಟು ಇರಬೇಕು ಅಂತೇಳಿ ಅದನ್ನ ಅಂದ್ರೆ ಅದು 4 ಭಾಗಗಳು ಒಂದೇ ಸಮನಾಗಿರ್ಬೇಕು, ಎಷ್ಟು ಡಿಗ್ರಿ ಇರಬೇಕು, ಎಷ್ಟು ಸೈಜ್ ಇರಬೇಕು ಅಂತೇಳಿ ಎಲ್ಲ ಒಂದು ಕನ್ಸ್ಟ್ರಕ್ಟ್ ಮಾಡಿ ಅದನ್ನೆಲ್ಲ ಮಾಡಿ ಆಮೇಲೆ ನಮಗೆ ತಂದ್ರು. ನಿಜವಾಗ್ಲೂ ನಾವು ರೆಡಿ ಆಗಿದ್ದನ್ನು ಉಪಯೋಗಿಸಕ್ಕೆ ನಾವು ಬೇಜಾರು ಪಟ್ಕೊಂತೀವಿ, ಆದ್ರೆ ಆ ಸರ್ ನಮಗೋಸ್ಕರ ಎಷ್ಟೊಂದು ಕೆಲಸಗಳನ್ನು ಮಾಡಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ನಿಜವಾಗ್ಲೂ ನಾವೆಷ್ಟು ಧನ್ಯರು ಅನ್ಸುತ್ತೆ. ಅಂತ ಭಗವಂತ ಇರೋ ಒಂದು ಕಾಲದಲ್ಲಿ ನಾವಿದ್ವಿ, ನಾವ್ ಯಾರನ್ನೂ ನೋಡಿಲ್ಲ. ರಾಮ, ಸೀತೆ, ಆಮೇಲೆ ಶ್ರೀಕೃಷ್ಣ ಪರಮಾತ್ಮ, ವೆಂಕಟೇಶ್ವರ ಯಾರು ನೋಡಿಲ್ಲ, ಆದ್ರೆ ಜೀವಂತ ದೇವರು ನಮ್ಮ ಪತ್ರಿಸರು ಅವರಿದ್ದ ಕಾಲದಲ್ಲಿ ನಾವಿದ್ವಿ ಅನ್ನೋದೇ ನಮಗೆ ಒಂದು ಹೆಮ್ಮೆಯ ವಿಚಾರ. ಓಕೆ, ಇವತ್ತು ಪಿರಮಿಡ್ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಂಡು ಹಾಗೆ ಅದರ ಹಿಂದೆ ಇರುವ ಕಾರಣಗಳನ್ನು ನಾವು ತಿಳಿದುಕೊಳ್ಳೋಣ. ಪಿರಮಿಡ್ ಅಂದ್ರೆ ಇದರಲ್ಲಿ 2 ಶಬ್ದ ಇದೆ, ಒಂದು ಪೈರಾ ಮತ್ತು ಮಿಡ್ ಅಂತ. 1 ನಿಮಿಷ, ಪೈರಾ ಮತ್ತು ಮಿಡ್ ಅಂತೇಳಿ ಅಮಿಡ್ ಅಂತ. ಪೈರಾ ಅಂದ್ರೆ ಅಗ್ನಿ, ಅಮಿಡ್ ಅಂದ್ರೆ ಮಿಡಲ್ ಅಂದ್ರೆ ಸೆಂಟ್ರಲ್ ಅಂತ, ಫೈರ್ ಇಂದ ಮಿಡಲ್ ಅಂತ ಅರ್ಥ. ಇಲ್ಲಿ ಫೈರ್ ಅಂದ್ರೆ ಅಗ್ನಿ ತತ್ವ ಎಂದು ಅರ್ಥ. ಹೀಗೆ ಪಿರಮಿಡ್ ನಲ್ಲಿ 4 ಭಾಗ ಇದೆ, ಎಲ್ಲರಿಗೂ ಗೊತ್ತೇ ಇದೆ, ನೋಡಿರ್ತೀರಿ. ಈ 4 ಭಾಗ ಈ ತರ ಇಲ್ಲಿ, ಈ 2 ಈ ಸೈಡ್ 2, ಈ 2 ಎಲ್ಲ ಭಾಗಗಳು ಒಂದು ಮೇಲ್ಗಡೆ ಒಂದು ಪಾಯಿಂಟ್ ಅಲ್ಲಿ ಸೇರುತ್ತೆ, ಅಲ್ಲಿ ತುಂಬಾ ಶಕ್ತಿ ಇರುತ್ತೆ. ಆ ಅಲ್ಲಿ ನಾವು ಸಹಜವಾಗಿ ಧ್ಯಾನ ಮಾಡಿದಾಗ ಏನಾಗುತ್ತೆ, ಅಲ್ಲಿ ವಿಶ್ವಶಕ್ತಿಯನ್ನು ನಾವು ಹೀರ್ಕೋಬಹುದು. ಅದಕ್ಕೋಸ್ಕರ ಈ ಪಿರಮಿಡ್ ತುಂಬಾ ಶಕ್ತಿವಂತ. ಇದರ ಒಳಗೆ ಎಷ್ಟು ಅಂದ ಅರ್ಥ ಅಂದ್ರೆ 1:3 ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾರೆ. ನಾವು ಮನೆಯಲ್ಲಿ 1/2 ಗಂಟೆ ಮಾಡೋದು ಒಂದೇ, ಪಿರಮಿಡ್ ಅಲ್ಲಿ 10 ನಿಮಿಷ ಮಾಡೋದು ಒಂದೇ, ಅಷ್ಟು ಎನರ್ಜಿಯನ್ನು ನಾವು ಗಳಿಸ್ಕೊಂತೀವಿ. ಇನ್ನ ನಿಮಗೆ ಏನಪ್ಪ ಅದು ಏನಾಗ್ತದೆ ಅಂದ್ರೆ, ಇನ್ನು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಒಂದು
ಭೂತ ಕನ್ನಡಿ ಗೊತ್ತಿದ್ದಲ್ಲ ಎಲ್ಲರಿಗೆ, ಒಂದು ಪೇಪರ್ ಮೇಲೆ ಭೂತ ಕನ್ನಡಿ ಸೂರ್ಯನ ಕಿರಣಗಳಿಗೆ ಹಿಡಿದಾಗ ಏನಾಗುತ್ತೆ, ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಅಲ್ಲಿ ಸ್ವಲ್ಪ ಬೆಂಕಿ ಬಂದ್ಬಿಡುತ್ತೆ, ಒಂಥರ ಬೆಂಕಿ ಬಂದು ಸುಟ್ಟೋಗ್ಬಿಡುತ್ತೆ. ಹಾಗಾದ್ರೆ ಹಾಗೆ ಸುಡಬೋದಲ್ಲ ಪೇಪರ್ ಸೂರ್ಯನ ಕಿರಣಗಳಿಗೆ ಇಟ್ಟಾಗ ಯಾಕೆ ಸುಡಲ್ಲ ಅಂದ್ರೆ, ಆ ಭೂತ ಕನ್ನಡಿ ಅತಿ ಹೆಚ್ಚಿನ ಶಾಖವನ್ನು ಹೀರ್ಕೊಳ್ಳುತ್ತೆ, ಅದೇ ಕೆಲಸ ಈ ಪಿರಮಿಡ್ ಮಾಡುತ್ತೆ. ಅದಕ್ಕೆ ಅದರ ಒಳಗಡೆ ನಾವು ಕೂತ್ಕೊಂಡಾಗ ಸಾಕಷ್ಟು ನಮಗೆ ಶಕ್ತಿ ಸಿಗುತ್ತೆ. ಈ ಇಂಥ ಪಿರಮಿಡ್ ಅನ್ನು ಎಲ್ಲದರಲ್ಲಿಯೂ ಉಪಯೋಗಿಸಿ ಸಾಕಷ್ಟು ಲಾಭವನ್ನು ಎಲ್ಲರೂ ಪಡಿತಾ ಇದ್ರೆ ಈಗಾಗಲೇ. ಈ ಪಿರಮಿಡ್ ಅಲ್ಲಿ ಸಾಕಷ್ಟು ಎಲ್ಲಾ ಆಂಗಲ್ಸ್ ಅನ್ನು ಪರ್ಫೆಕ್ಟ್ ಆಗಿ ಡಿಸೈನ್ ಮಾಡಿರ್ತಾರೆ, 51 ಡಿಗ್ರಿ ಅಂತ ಹೇಳ್ತಾರೆ. ಮೇಲ್ಗಡೆ ಎಲ್ಲ ಒಂದು ಪಾಯಿಂಟ್ ಅಂತ ಆಗ್ಲೇ ಹೇಳಿದ್ನಲ್ಲ, ಅದಕ್ಕೆ ಅಪೆಕ್ಸ್ ಅಂತ ಕರೀತಾರೆ. ಇಲ್ಲಿ ಈ ಒಂದು ಅಪೆಕ್ಸ್ ಮ್ಯಾಕ್ಸಿಮಮ್ ಆಗಿ ಒಂದು ಕಾಸ್ಮಿಕ್ ಎನರ್ಜಿಯನ್ನು ಹೀರಿಕೊಳ್ಳುತ್ತೆ. ಹಾಗೆ ಈ ಎನರ್ಜಿ ಏನಾಗುತ್ತೆ, ಅಲ್ಲೇ ಇರೋದಿಲ್ಲ, ಎನರ್ಜಿ ಒಳಗಡೆನೂ ಬರುತ್ತೆ, ಸುತ್ತಮುತ್ತಲೆಲ್ಲ ಹರಡ್ಕೊಂಡಿರುತ್ತೆ ಎನರ್ಜಿ. ಅದಕ್ಕೆ ಅಂತಾರೆ ಒಂದು ಪಿರಮಿಡ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಸುತ್ತ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಅದ್ರ ಎನರ್ಜಿ ಇರುತ್ತೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಸತ್ಯ. ಹಾಗಾದ್ರೆ ಈ ಪಿರಮಿಡ್ ನಿಂದ ಏನು ಉಪಯೋಗ ಇದೆ ಅಂತ, ಯಾರಿಗೆ ಉಪಯೋಗ ಆಗುತ್ತೆ ಇದು, ಎಸ್ಪೆಷಲಿ ಅರ್ತಿಗೆ ಅಂದ್ರೆ ಭೂಮಿಗೆ, ಆಮೇಲೆ ಲೇಡೀಸ್ಗೆ, ವಿದ್ಯಾರ್ಥಿಗಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ವ್ಯವಸಾಯಕ್ಕೆ, ಆರೋಗ್ಯಕ್ಕೆ ತುಂಬಾ ಉಪಯೋಗ ಇದೆ. ಹೀಗೆ ಒಂದೊಂದಾಗಿ ನಾವು ಇವತ್ತು ನೋಡ್ತಾ ಹೋಗೋಣ. ಒಬ್ಬ ತಾಯಿ ಮಗುವನ್ನು ಏನ್ ಮಾಡ್ತಾಳೆ, 9 ತಿಂಗಳು ಹೊತ್ತು ಕೆಲವು ವರ್ಷಗಳ ಕಾಲ ನಮ್ಮನ್ನು ಪೋಷಣೆ ಮಾಡ್ತಾಳೆ. ಆದ್ರೆ ಭೂಮಾತೆ ನಾವು ಯಾವಾಗ ಜನ್ಮ ತಗೊಂಡಿರ್ತೀವಿ ಅವಾಗಿನಿಂದ ಕೊನೆಯವರೆಗೂ ನಮ್ಮನ್ನು ಪೋಷಿಸ್ತಾ ಬರ್ತಾಳೆ ಆಕೆ. ಆದ್ರೆ ಮನುಷ್ಯನ ಏನಾಗ್ತಾ ಇದೆ, ನೆಗೆಟಿವ್ ಆಲೋಚನೆಗಳು, ವಿಚಾರಗಳು ದೇಹದ ಮೇಲೆ ಹೇಗೆ ಪ್ರಭಾವ ಬೀರ್ತಾವ. ನಾವು ಅನ್ಕೊಂತೀವಿ ನೆಗೆಟಿವ್ ವಿಚಾರ ಮಾಡ್ಬೇಡ್ರಿ, ದೇಹಕ್ಕೆ ಅನಾರೋಗ್ಯ ಅಂತ, ನಮ್ಮ ದೇಹಕ್ಕಷ್ಟೇ ಅಲ್ಲ ಅದು ಭೂತಾಯಿಗೂ ಸಹ ಆ ಒಂದು ಕಂಪನಗಳು ಭೂಮಿಯ ಮೇಲೆ ಪ್ರಭಾವ ಬೀರುತ್ತೆ, ಇದರಿಂದ ಭೂಮಿಗೆ ಹೆಚ್ಚಿನ ಹಾನಿ ಉಂಟಾಗುತ್ತೆ. ಹೇಗೆ ಪ್ರಾಣಿಗಳನ್ನು ಸಾಯಿಸುವಾಗ, ಹಿಂಸಿಸುವಾಗ ಜಲಮಾಲಿನ್ಯ, ವಾಯುಮಾಲಿನ್ಯ, ಧ್ವನಿ ಮಾಲಿನ್ಯ ಭೂಮಿಗೆ ಸಾಕಷ್ಟು ಹಾನಿ ಆಗ್ತದೆ, ಇದೆ ನಮ್ಗೆಲ್ಲ ಗೊತ್ತೇ ಇದೆ. ಇದು ಮಾತ್ರ ಅಲ್ಲ, ನಮ್ಮ ಸೌರಮಂಡಲದಲ್ಲಿ ಭೂಮಿ ಒಂದು ಗ್ರಹ, ಈ ಗ್ರಹಕ್ಕೆ ಏನಾದರೂ ತೊಂದರೆ ಆದ್ರೆ ಉಳಿದ ಗ್ರಹಗಳಿಗೂ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಯಾವಾಗ ಈ ಪಿರಮಿಡ್ಗಳ ನಿರ್ಮಾಣ ಮಾಡ್ತೀವೋ, ಇದರಿಂದ ಬರುವ ವಿಶ್ವ ಶಕ್ತಿ ಸುತ್ತಲೂ ಹರಿದು ಪದದ ಆ ಪ್ರದೇಶದಲ್ಲಿರುವ ನೆಗೆಟಿವ್ ಕಂಪನಗಳನ್ನೆಲ್ಲ ಹೊರಗಡೆ ಕಳಿಸ್ಬಿಡುತ್ತೆ, ಆವಾಗ ಭೂಮಿಗೆ ಹೆಚ್ಚಿನ ಮಟ್ಟದಲ್ಲಿ ಶಕ್ತಿ ಬರುತ್ತೆ. ಯಾವಾಗ ಭೂಗ್ರಹ ಶಕ್ತಿಯುತವಾಗುತ್ತೋ ಸುತ್ತಲಿರುವ ಗ್ರಹಗಳು ಸಹ ಚೆನ್ನಾಗಿರುತ್ತೆ. ನೋಡ್ರಿ ಅದ್ರ ಆಳ ಯಾರಿಗೂ ಗೊತ್ತಿಲ್ಲ, ಪಿರಮಿಡ್ ಹಾಕೋಬೇಕು ಎನರ್ಜಿ ಸಿಗುತ್ತೆ ಅಂತ ಅಷ್ಟೇ ಗೊತ್ತಿದೆ. ಭೂತಾಯಿಗೆ ಎಷ್ಟೊಂದು ಇದು ಮಾಡ್ತಾ ಇದೆ, ಅದಕ್ಕೋಸ್ಕರ ಭೂಮಿ ಭೂಮಿ ತುಂಬಾ ಮಾಲಿನ್ಯದಿಂದ ಕೂಡಿದೆ ಈಗ. ಎಷ್ಟೊಂದು ಪ್ರಾಣಿ ಹಿಂಸೆ ಆಗಿರ್ಬೋದು, ನೆಗೆಟಿವ್ ವಿಚಾರಗಳಾಗಿರ್ಬೋದು, ಅವೆಲ್ಲವೂ ಹೋಗ್ಬಿಟ್ಟು ಅಲ್ಲಿ ವಿಶ್ವ ಶಕ್ತಿ ತುಂಬಿಕೊಳ್ತಾ ಇದ್ದ ಭೂಮಿ ಎನರ್ಜೈಸ್ ಆಗುತ್ತೆ. ಅದಕ್ಕೋಸ್ಕರ ಸರ್ ಈ ಎಲ್ಲ ಗುರುಗಳು ಎಲ್ಲಾ ಕಾರಣಗಳಿಂದ ಪಿರಮಿಡ್ ಶಕ್ತಿ ಅವ್ರದ್ದು ಮೂರೇ ಗೋಲು, ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಅದರಲ್ಲಿ ಒಂದನ್ನು ನಾವು ಇವತ್ತು ತಿಳ್ಕೊಂತಾ ಇದ್ದೀವಿ. ಎಲ್ಲರಿಗೂ ಅದರ ಒಂದು ಜ್ಞಾನವನ್ನು ಕೊಡಬೇಕು, ಹೇಗೆ ಪಿರಮಿಡ್ ಉಪಯೋಗ ಆಗುತ್ತೆ, ಏನ್ ಮಾಡ್ಬೋದು, ಯಾವ ತರ ಕಟ್ಟಬೇಕು. ಪ್ರತಿಯೊಂದು ಮನೆಯಲ್ಲೂ ಒಂದು ಪಿರಮಿಡ್. ಇನ್ ನಿನ್ನೆ ನಾನು ದುರ್ಗಕ್ಕೆ ಹೋಗಿದ್ದೆ, ಅಲ್ಲಿ ಪ್ರೇಮನಾಥ್ ಸರ್ ಇದ್ರು, ಮೀಟ್ ಮಾಡಕ್ ಹೋಗಿದ್ರು. ಅವ್ರು ಒಂದ್ ಮಾತು ಹೇಳಿದ್ರು, ನಾನು ಕೇಳಿದೆ ಸರ್ ಎಲ್ಲರೂ ಮನೆಯಲ್ ಮೇಲೆ ಪಿರಮಿಡ್ಗಳು ಕಟ್ಸ್ಕೊಳಕ್ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಒಂದು ಕೆಲವ್ರಿಗೆ ಇರ್ತವೆ, ಹೊಸ್ದಾಗಿ ಕಟ್ಟಿಸ್ಕೊಳೋರೆಲ್ಲ ಪಿರಮಿಡ್ ಕಟ್ಸ್ಕೊಂತಾರೆ. ಇಲ್ಲ ಅಂತೆ, ಎಷ್ಟು ಚಿಕ್ಕ ಪಿರಮಿಡ್ ಇದ್ರು ಅದರಲ್ಲಿರೋ ಎನರ್ಜಿ ಇರ್ತಂತ, ಅದಕ್ಕೆ ಮನೆಯಲ್ಲಿ ಸಾಕಷ್ಟು ಪಿರಮಿಡ್ಗಳನ್ನ ಇಟ್ಕೊಂತಾರೆ. ಪಿರಮಿಡ್ ಕ್ಯಾಪ್ ಇಟ್ಕೊಂತಾರೆ, ಪಿರಮಿಡ್ ಒಂದು ನೀರಿನ ಮೇಲೆ ಇಡ್ತಾರೆ, ಆಮೇಲೆ ರೂಫ್ ಪಿರಮಿಡ್ ಅಂತೇಳಿ 2x2 ಪಿರಮಿಡ್ ಹ್ಯಾಂಗ್ ಮಾಡ್ಕೊಂತಾರೆ. ಎಷ್ಟು ಎನರ್ಜಿ ಇರುತ್ತೆ ಆ ಮನೆಯಲ್ಲಿ, ಅದಕ್ಕೆ ಪ್ರತಿ ಒಂದು ಮನೆಯಲ್ಲೂ ಒಂದು ಪಿರಮಿಡ್ ಇರಬೇಕು ಅಂತ ಹೇಳ್ತಾರೆ. ಆಗನೇ ಪಿರಮಿಡ್ ಜಗತ್ ನಿರ್ಮಾಣ ಆಗೋದು. ಓಕೆ, ವಿದ್ಯಾರ್ಥಿಗಳಿಗೆ ಹೇಗೆ ಉಪಯೋಗ ಆಗುತ್ತೆ ನೋಡೋಣ. ವಿದ್ಯಾರ್ಥಿಗಳಿಗೆ ಏನ್ ಕೊರತೆ ನಮಗೆಲ್ಲ ಗೊತ್ತಿದೆ, ಅವ್ರಿಗೆ ನೆನಪಿರೋದಿಲ್ಲ, ಏಕಾಗ್ರತೆ ಇರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ, ಆತ್ಮವಿಶ್ವಾಸ ಇರೋದಿಲ್ಲ ಅವೆಲ್ಲ. ಆದ್ರೆ ಪಿರಮಿಡ್ ಹಾಕೊಂಡು ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ,
ಆಮೇಲೆ ಏಕಾಗ್ರತೆ ಬರುತ್ತೆ, ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ ಓದಕ್ಕೆ, ತುಂಬಾ ಕಡಿಮೆ ಪ್ರಮಾಣ ಸಮಯದಲ್ಲಿ ಸಾಕಷ್ಟು ವಿಷಯಗಳನ್ನು ಅವರು ತಿಳ್ಕೊಳ್ತಾರೆ. ಹೀಗೆ ಉತ್ಸಾಹದಿಂದ ಅವ್ರು ಮಾಡ್ತಾರೆ. ಇಷ್ಟೇ ಅಲ್ಲ, ಪ್ರತಿ ಒಂದರಲ್ಲಿ ಆಟ ಪಾಠ ಕಾಂಪಿಟೇಷನ್ಸ್ ನಲ್ಲಿ ಅವರು ಮೊದಲನೇಯರಾಗಿ ಬರ್ತಾರೆ. ಅವರಲ್ಲಿ ಏನಾದರೂ ಅನಾವಶ್ಯಕ ಭಯಗಳು ಇದ್ರೆ ಅವೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಆಮೇಲೆ ಅವರು ಎಲ್ಲರಲ್ಲೂ ಪ್ರೀತಿಯನ್ನು ಬೆಳೆಸ್ಕೊಂತಾರೆ. ನಂತರ ಉತ್ಸಾಹದಿಂದ ಇರ್ತಾರೆ. ಅವ್ ಮುಂದೆ ಅವ್ರು ಏನ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರ ಆ ಎಲ್ಲ ಗೋಲ್ಗಳು ಸೆಟ್ ಆಗ್ತವೆ. ಅದಕ್ಕೋಸ್ಕರ ಮಕ್ಕಳಿಗೆ ಖಂಡಿತವಾಗಿ ಈ ಪಿರಮಿಡ್ ಬಗ್ಗೆ ಹೇಳ್ಕೊಡ್ಬೇಕು, ಧ್ಯಾನದ ಬಗ್ಗೆ ಹೇಳ್ಕೊಡ್ಬೇಕು. ಅವರಿಗೆ ನಾವು ಹೇಳ್ಕೊಟ್ಟು ಮಾಡಿಸ್ಬೇಕಂದ್ರೆ ನಾವು ಮೊದಲು ಧ್ಯಾನಿಗಳಾಗ್ಬೇಕು. ನಾವು ಕುತ್ಕೊಂಡ್ರೆ ಮಾತ್ರ ಅವ್ರು ಕುತ್ಕೊತಾರೆ, ಇಲ್ಲದ್ರೆ ಕುತ್ಕೊಳ್ಳೋದಿಲ್ಲ. ಎಲ್ಲ ಇನ್ನೂ ಹೇಳ್ಬೇಕು ಅಂತಂದ್ರೆ ಪೇರೆಂಟ್ಸ್ ಇದ್ರೆ ಜೊತೆಗೆ ಮಕ್ಕಳನ್ನ ಕೂರಿಸ್ಕೊಂಡು ಒಟ್ಟಾಗಿ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಕ್ಯಾಪ್ ಏನು, ಒಂದು 100 ರುಪೀಸ್ ಕೊಟ್ರೆ ಕ್ಯಾಪ್ ಸಿಗುತ್ತೆ. ಅವು ಎಲ್ಲರಿಗೂ ಒಂದೊಂದಾಗಿ ನಾವು ತಗೋಬಹುದು. ಯಾಕೆಂದ್ರೆ ಯಾವ್ದಾವುದಕ್ಕೂ ನಾವು ಎಷ್ಟೊಂದು ಖರ್ಚು ಮಾಡ್ತಾ ಇರ್ತೀವಿ, ಇಂಥದಕ್ಕೆಲ್ಲ ಮಾಡಿದ್ರೆ ಇದೆಲ್ಲ ಒಂದು ಅಳಿಸಲಾರದ ಕರಗಲಾರದ ಆಸ್ತಿ ನಮಗೆ. ಓಕೆ, ಈಗ ಭೂಮಿಗೆ ನೋಡಿದ್ವಿ, ಮಕ್ಕಳಿಗೆ ನೋಡಿದ್ವಿ, ಈಗ ಮಹಿಳೆಯರಿಗೆ ಯಾವ ತರ ಉಪಯೋಗ ಆಗುತ್ತೆ ನೋಡೋಣ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು, ಹೆಂಗಸರಲ್ಲಿ ತುಂಬಾ ಇರುತ್ತೆ ನೆಗೆಟಿವ್ ಆಲೋಚನೆಗಳು, ಭಯ, ವೇದನೆ, ತಲೆನೋವು, ಆಯಾಸ, ಉದ್ವೇಗ ಎಲ್ಲ ಇರುತ್ತೆ. ಇದೆಲ್ಲದರಿಂದ ಏನಾಗುತ್ತೆ, ಅವರಿಗೆ ಅನುಭವಿಸೋ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಅನಾರೋಗ್ಯಕ್ಕೆ ಈಡಾಗ್ತಾರೆ. ಅಷ್ಟೇ ಅಲ್ಲದೆ ಇವೆಲ್ಲ ಸೇರಿ ಸುಪ್ತ ಮನಸ್ಸಿನ ಮೇಲೆ ಆಳವಾಗಿ ಬಲವಾಗಿ ಬೇರೂರಿಬಿಟ್ಟಿರುತ್ತೆ. ಇದರಿಂದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ, ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ, ಆಯಾಸಕ್ಕೆ ಗುರಿ ಆಗ್ತಾರೆ. ಯಾವಾಗ ಅವರು ಅಂಥವ್ರು ಪಿರಮಿಡ್ ಅಲ್ಲಿ ಧ್ಯಾನ ಮಾಡಿದ್ರೆ ಅವರ ಮನಸ್ಸಿನ ಸ್ಥಿತಿ ಬದಲಾವಣೆ ಆಗುತ್ತೆ, ಅವರ ಮನೋಧೈರ್ಯ ಹೆಚ್ಚಾಗುತ್ತೆ, ಅವರು ಹೇಳಬೇಕಾದ್ದನ್ನು ಏನ್ ಮಾಡ್ಬೇಕು ಅನ್ಕೊಂಡಿರ್ತಾರೋ ಅದೆಲ್ಲವನ್ನು ಧೈರ್ಯವಾಗಿ ಮುಂದುವರಿಸ್ತಾರೆ. ಅವರ ಜೀವನ ಆನಂದಮಯವಾಗಿರುತ್ತೆ. ಇನ್ನ ಒಂದು ಸ್ಪೆಷಲ್ ಥಿಂಗ್ ಹೇಳಬೇಕು ಅಂತಂದ್ರೆ, ಈಗ ಎಲ್ಲರಿಗೂ ನಮಗ್ ಗೊತ್ತು, ಲೇಡೀಸಿಗೆ ತುಂಬಾ ಪಿರಿಯಡ್ಸ್ ಪ್ರಾಬ್ಲಮ್ಸ್, ಓವರ್ ಬ್ಲೀಡಿಂಗ್ ಅನ್ಬೋದು, ಅದರಲ್ಲಿ ಗಡ್ಡೆಗಳಾಗಿರ್ಬೋದು, ಮತ್ತೆ ಬೇರೆ ಒಂದು ಕಾರಣಗಳಿಂದ ಇರ್ಬೋದು. ಈಗೆಲ್ಲ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಆಪರೇಷನ್ ಅಂತ ಹೇಳ್ಬಿಟ್ಟು ಆ ಒಂದು ಯೂಟ್ರಸ್ ಅನ್ನು ತೆಗೆದಾಕ್ಬಿಡ್ತಾರೆ. ಆದ್ರೆ ಸರ್ ಹೇಳ್ತಾರೆ ಗುರುಗಳು, ಯೂಟ್ರಸ್ ಅಂದ್ರೆ ಅದು ಒಂದು ನಮ್ಮ ದೇಹದಲ್ಲಿರೋ ಅಂಗ. ಈಗ ಕೈ ಕಾಲು ಕಣ್ಣು ಎಲ್ಲ ಹೇಗೋ ಅದೇ ತರ ಅದು ಕೂಡ ಅಂಗ, ಅದನ್ನು ತೆಗೆಯೋ ಹಕ್ಕು ನಮಗಿಲ್ಲ. ನೀವು ಧ್ಯಾನ ಮಾಡಿ ವಾಸಿ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂಥವ್ರು, ಆ ಒಂದು ತೊಂದರೆಗಳಿದ್ದವರು ಪಿರಮಿಡ್ ಹಾಕೊಂಡು ಧ್ಯಾನ ಮಾಡ್ಬೇಕು, ಅದರಲ್ಲಿರೋ ನೀರು ಕುಡಿತಾ ಇರಬೇಕು. ಅಂದ್ರೆ ಆ ಪಿರಮಿಡ್ ಮೇಲೆ ಒಂದು ಬಾಟ್ಲ್ ಇರುತ್ತಲ್ಲ, ಆ ಬಾಟ್ಲ್ ಮೇಲೆ ನೀರು ಇಡಬೇಕು, ಪಿರಮಿಡ್ ಇಡಬೇಕು. ಹೀಗೆ ಇದನ್ನ ಮಾಡ್ತಾ ಇದ್ರೆ ಪ್ರತಿಯೊಂದು ಕಣನು ಶಕ್ತಿಯುತವಾಗಿ, ಶರೀರ ಕಾಂತಿಯುತವಾಗಿ, ಸೌಂದರ್ಯ ಆನಂದ ಸಹ ಹೆಚ್ಚಾಗ್ತಾ ಬರುತ್ತೆ. ಇದನ್ನ ನಮ್ಮೂರಲ್ಲಿ 2017ರಲ್ಲಿ ಪಿರಮಿಡ್ ಸ್ಟಾರ್ಟ್ ಮಾಡಿದ್ವಿ, ಕನ್ಸ್ಟ್ರಕ್ಷನ್ ಆಯ್ತು. ಗುರುಗಳು ಬಂತ, ಇನಾಗರೇಷನ್ ಮಾಡಿದ್ರು. ಅಲ್ಲಿ ದಿನ ಎಷ್ಟೊಂದು ಜನ ಲೇಡೀಸ್ ಜಾಸ್ತಿ ಬರೋದು, ಎಲ್ಲರಿಗೂ ಕಾಲು ನೋವು, ಸೊಂಟ ನೋವು, ಮತ್ತೆ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಇತ್ತು. ಕೇವಲ ಕೆಲವೇ ತಿಂಗಳುಗಳಲ್ಲಿ ಅವರ ಎಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆದ್ವು. ಇದೆಲ್ಲ ಹೇಗಾಯ್ತು, ಕೇವಲ ಪಿರಮಿಡ್ ನಲ್ಲಿ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ. ಅದಕ್ಕೋಸ್ಕರ ಎಲ್ಲರೂ ಖಂಡಿತ ಪಿರಮಿಡ್ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ರಿ, ಪಿರಮಿಡ್ ಗಳನ್ನು ಉಪಯೋಗಿಸ್ರಿ. ಓಕೆ, ನೆಕ್ಸ್ಟ್ ಗರ್ಭಿಣಿ ಲೇಡೀಸ್, ಪ್ರೆಗ್ನೆಂಟ್ ವುಮೆನ್ಸ್ಗೆ ಹೇಗೆ ಉಪಯೋಗ ಆಗುತ್ತೆ. ಗರ್ಭಿಣಿಯರು ಪಿರಮಿಡ್ ಅನ್ನು ಉಪಯೋಗಿಸೋದ್ರಿಂದ ತಾಯಿಯಿಂದ ರಕ್ತವು ಸರಿಯಾಗಿ ಪೂರೈಕೆ ಆಗುತ್ತೆ, ಆಮ್ಲಜನಕ, ಶಿಶುವಿಗೆ ಬೇಕಾಗುವ ಪ್ರೋಟೀನ್ಸ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಸರಿಯಾಗಿ ಅವರಿಗೆ ಪೂರೈಕೆ ಆಗುತ್ತೆ. ಅಷ್ಟೇ ಅಲ್ಲ, ಗರ್ಭಾಶಯವು ಹೆಚ್ಚು ಶಕ್ತಿಯುತವಾಗುತ್ತೆ. ಹಾಗೆ ಗರ್ಭಿಣಿ ಸ್ತ್ರೀ ಹೆಚ್ಚು ಧ್ಯಾನ ಮಾಡ್ತಾ ಪಿರಮಿಡ್ ಶಕ್ತಿನ ಹೆಚ್ಚು ಉಪಯೋಗಿಸ್ತಾ ಇದ್ರೆ, ಪಿರಮಿಡ್ ಕೆಳಗೆ ಮಲಗ್ತಾ ಇದ್ರೆ, ಪಿರಮಿಡ್ ನೀರನ್ನು ಕುಡಿತಾ ಇದ್ರೆ, ಪ್ರಕೃತಿಯಲ್ಲಿ ಧ್ಯಾನ ಮಾಡ್ತಾ ಇದ್ರೆ, ಅವರಿಗೆ ಆಂತರಿಕವಾಗಿ ಆನಂದ, ಚೈತನ್ಯ ವೃದ್ಧಿಯಾಗಿ, ಗರ್ಭದಲ್ಲಿರೋ ಶಿಶು ಸಹ ಚೈತನ್ಯದಿಂದ ಇರುತ್ತೆ, ಅವರಿಗೆ ಸಹಜವಾಗಿ ಹೆರಿಗೆ ಆಗ್ತದೆ. ಇದು ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಎಲ್ಲ ನೋಡ್ತಾ ಇದ್ದೀವಿ ನಾವು, ಯಾರೊಬ್ಬರಿಗೆ ಕೇಳಿದ್ರು ಸಿಸೇರಿಯನ್ ಸಿಸೇರಿಯನ್ ಅಂತ ಹೇಳ್ತಾರೆ. ಆದ್ರೆ ಈ ಪಿರಮಿಡ್ ಶಕ್ತಿಯನ್ನು ನಾವು ಉಪಯೋಗಿಸೋದ್ರಿಂದ ಅವರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಸಹಜವಾಗಿ ಹೆರಿಗೆ ಆಗುತ್ತೆ. ಹೀಗೆ ಹಾಗೆ ಪಿರಮಿಡ್ ಇರಿಗೇಷನ್ ವ್ಯವಸಾಯ, ರೈತರಿಗೆ ಪಿರಮಿಡ್ ಅನ್ನೋದು ಒಂದು ಅಕ್ಷಯ ಪಾತ್ರೆ. ಹೇಗೆ ಅಂದ್ರೆ, ಯಾವಾಗ ಫಸಲು ಈಗ ಭೂಮಿಯಲ್ಲಿ ಬೀಜ ಬಿತ್ತುವಾಗ ಆ ಬೀಜಗಳನ್ನ ಸ್ವಲ್ಪ ದಿನಗಳ ಕಾಲ,
ಒಂದು 4-5 ದಿವಸ ಪಿರಮಿಡ್ ಕೆಳಗೆ ಇಟ್ಟು ನಂತರ ಅವುಗಳನ್ನು ಬಿತ್ತಬೇಕು. ಹೀಗೆ ಆ ಬೀಜಗಳಲ್ಲಿ 100% ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತೆ ಅವುಗಳಿಗೆ ಸಾಧ್ಯ ಆದರೆ ಅಲ್ಲಲ್ಲಿ ಒಂದು ಈಗ ಹೊಲ ಇರುತ್ತೆ, ಗದ್ದೆ ಹೊಲ, ಅಲ್ಲಲ್ಲಿ ಆಂಗ್ಲರ್ಸ್ ಪಿರಮಿಡ್ಸ್ ಅಂತ ಬರುತ್ತೆ, ಕೇವಲ ಕಬ್ಬಿಣನ್ ಮಾತ್ರ ಉಪಯೋಗಿಸ್ತಾರೆ. ಆ ಒಂದು ಸೈಜ್ನಲ್ಲೇ, ಆ ಒಂದು ಡಿಗ್ರಿಯಲ್ಲೇ ಅವರೆಲ್ಲ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ. ಅವುಗಳನ್ನು ಅಲ್ಲಲ್ಲಿ ಹಾಕೋದ್ರಿಂದ ಆ ಒಂದು ಎನರ್ಜಿ ಇಡೀ ಜಾಗಕ್ಕೆ ಹೋಗ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಫಸಲು ತುಂಬಾ ಹೆಚ್ಚಾಗಿ ಬರುತ್ತೆ. ಈಗ ನಾರ್ಮಲ್ ಆಗಿ ಇಷ್ಟು ಬರೋ ಫಸಲು 3ರಷ್ಟು 4ರಷ್ಟು ಹೆಚ್ಚು ಬರಬಹುದು. ಇದರಿಂದ ಇಳುವರಿ ಜಾಸ್ತಿ ಆಗುತ್ತೆ. ಅದರಿಂದ ಅಷ್ಟೇ ಅಲ್ಲ, ಆ ಜಾಗದಲ್ಲಿ ಪಿರಮಿಡ್ ಉಪಯೋಗಿಸಿ ಏನು ಬೆಳೆದಿರ್ತಾರೋ ಅವನ್ನೆಲ್ಲ ನಾವು ಉಪಯೋಗಿಸೋದ್ರಿಂದ ಆ ಒಂದು ಎನರ್ಜಿ ಸಹ ನಮ್ಮಲ್ಲಿ ಉಂಟಾಗುತ್ತೆ. ಹೀಗೆ ವ್ಯವಸಾಯಕ್ಕೆ ಮಾತ್ರ ಪಿರಮಿಡ್ ತುಂಬಾ ಉಪಯುಕ್ತ. ಹಾಗೆ ಇಂಥ ಪಿರಮಿಡ್ಗಳನ್ನು ಉಪಯೋಗಿಸಿದಾಗ ಅದಕ್ಕೆ ಯಾವ ಔಷಧಿ ಸಹ ಬೇಕಾಗಲ್ಲ. ಈ ರೀತಿ ಪಿರಮಿಡ್ ಶಕ್ತಿಯನ್ನು ಉಪಯೋಗಿಸಿ ನಾವು ಅತಿ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು ಮಾನವ ಕುಲಕ್ಕೆ. ಯಾಕೆಂದ್ರೆ ಆಹಾರನೇ ಮೇನ್ ಇರೋದು. ಅಂತ ಆಹಾರ ಶಕ್ತಿಯುತವಾಗಿ ಬಂದಾಗ ನಾವು ಹೆಚ್ಚು ಆರೋಗ್ಯವಂತರಾಗಿ ಬಾಳಬಹುದು. ಹಾಗೆ ಪಿರಮಿಡ್ ನೀರು ಇದಂತೂ ತುಂಬಾ ಸುಲಭ. ಒಂದು ಬಾಟಲ್ ತಗೊಳೋದು, ಅದರ ಮೇಲೆ ಕ್ಯಾಪ್ ಇಟ್ಬಿಡೋದು. ಇಲ್ಲ, ಎಲ್ಲರ ಮನೇಲಿ ಇವಾಗ ಸ್ವೀಟ್ ವಾಟರ್ ಇರುತ್ತೆ, ಆ ಸ್ವೀಟ್ ವಾಟರ್ದು ಒಂದು ಬಾಕ್ಸ್ ಮೇಲೆ ಅದನ್ನು ಇಟ್ಟರು ಕೂಡ ಬರುತ್ತೆ. ಒಂದು ಪಿರಮಿಡ್, ಸಣ್ಣ ಪಿರಮಿಡ್ ತಗೊಂಡು. ಈಗ ಈ ನೀರನ್ನು ಪಿರಮಿಡ್ ಇಡೋದ್ರಿಂದ ನೀರಿನ ಮೇಲೆ ಆ ನೀರು ಶಕ್ತಿ ಬಿಡುತ್ತೆ. ಅಂತ ನೀರನ್ನು ಪ್ರತಿದಿನ ನಾವು ಕುಡಿಬೇಕು. ಎಷ್ಟೋ ರೋಗಗಳು ಕಡಿಮೆ ಆಗುತ್ತೆ, ಎಸ್ಪೆಷಲಿ ಎಲ್ಲ ಕಡಿಮೆ ಆಗುತ್ತೆ. ಆ ಪಿರಮಿಡ್ ನೀರು ಎಲ್ಲೇ ನಮಗೆ ಚರ್ಮದ ಸಮಸ್ಯೆಗಳಿದ್ವು ಅಲ್ಲಲ್ಲಿ ನೀರನ್ನು ಹಾಕ್ಕೋಬಹುದು. ಮತ್ತೆ ದೇಹದ ಒಳಗಡೆ ಇರೋ ಕಲ್ಮಶಗಳೆಲ್ಲವೂ ಕ್ಲೀನ್ ಆಗ್ತಾ ಬರುತ್ತೆ. ಹೀಗೆ ಪಿರಮಿಡ್ ನೀರು ತುಂಬಾ ಉಪಯೋಗ ಆಗುತ್ತೆ. ನಂತರ ಪಿರಮಿಡ್ ನಿಂದ ಆರೋಗ್ಯ ಸಿಗುತ್ತೆ ನಮಗೆ. ಹೇಗೆ, ನಮಗೆಲ್ಲ ಗೊತ್ತು, ಇತ್ತೀಚೆಗೆ ಬಹಳಷ್ಟು ಜನ ಅನವಶ್ಯವಾಗಿ ಯೋಚಿಸುವುದು, ಭಯ, ಮಾನಸಿಕ ಉದ್ವೇಗ, ಸ್ವಾರ್ಥ ಮತ್ತು ಮಾಲಿನ್ಯಗಳಿಂದ ಶೇಕಡ 80ರಷ್ಟು ಶಕ್ತಿಯನ್ನು ವ್ಯರ್ಥವಾಗಿ ವೇಸ್ಟ್ ಆಗ್ತಾ ಇದೆ, ಮಾಡ್ತಾ ಇದ್ದೀವಿ. 10% ಶಕ್ತಿಯನ್ನು ಸಹ ನಾವು ಉಪಯೋಗಿಸ್ತಾ ಇಲ್ಲ. ಆದ್ರೆ ಇದು ನಮಗೆ ಗೊತ್ತಿಲ್ಲ. ಇದರಿಂದ ಏನಾಗ್ತೈತೆ, ಶೀಘ್ರವಾಗಿ ಸುಸ್ತಾಗೋದು, ಕೋಪ ಬರೋದು, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಹಲವಾರು ರೋಗಗಳಿಗೆ ಗುರಿ ಆಗ್ತಾ. ಇದರಿಂದ ನಮಗೆ ಬೇಕಾಗಿರುವ ಹಾರ್ಮೋನ್ಸ್ಗಳಾಗಲಿ ಪ್ರೋಟೀನ್ಸ್ಗಳಾಗಲಿ ಯಾವು ನಮಗೆ ಸರಿಯಾಗಿ ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತಾ ಇಲ್ಲ. ಇದರಿಂದ ಎಷ್ಟೇ ಶಕ್ತಿವಂತರಾದ ಮಾನವನು ಸಹ ಶಕ್ತಿಹೀನನಾಗಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ಧ್ಯಾನ ಮತ್ತು ಪಿರಮಿಡ್ಗಳು ಮಾನವರನ್ನು ಶಕ್ತಿವಂತರಾಗಿ ಆರೋಗ್ಯವಂತರನ್ನಾಗಿ ಮಾಡುತ್ತವೆ. ಪಿರಮಿಡ್ನಲ್ಲಿ ಧ್ಯಾನ ಮಾಡಿದರೆ ಅದರ ಕೆಳಗೆ ಮಲಗಿದ್ರು, ಕೆಲಸಗಳನ್ನು ಮಾಡ್ತಾ ಇದ್ರು, ನಮ್ಮಲ್ಲಿ ಹೆಚ್ಚು ಹೆಚ್ಚು ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಹಲವಾರು ನಮ್ಮ ದೇಹದಲ್ಲಿರೋ ಬ್ಲಾಕೇಜಸ್ಗಳೆಲ್ಲ ಇದು ಕ್ಲಿಯರ್ ಮಾಡಿಬಿಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಮೆದುಳು ಸಹ ತುಂಬಾ ಚುರುಕಾಗಿ ಕೆಲಸ ಮಾಡುತ್ತೆ. ಈ ದಿನ ಉತ್ಸಾಹದಿಂದ ಆನಂದದಿಂದ ಇರ್ತೇವೆ. ಹೀಗೆ ನಮ್ಮ ಮನೆ ಒಳಗಾಗ್ಲಿ ಹೊರಗಾಗ್ಲಿ ಪಿರಮಿಡ್ಗಳನ್ನು ನಾವು ನಿರ್ಮಿಸ್ತಾ ಇದ್ರೆ ನಮ್ಮ ಮನೆಗಷ್ಟೇ ಅಲ್ಲ, ಆ ಒಂದು ಎನರ್ಜಿ ಸುತ್ತಮುತ್ತಲೂ ಹರಡಿ ಭೂಮಿಗೂ ಆ ಎನರ್ಜಿ ಹೋಗ್ಬಿಟ್ಟು ತುಂಬಾ ಪ್ರಶಾಂತವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಎಷ್ಟೋ ಸಮಸ್ಯೆಗಳು, ರಗಳೆಗಳು ಕಡಿಮೆ ಆಗಿ ಆನಂದಮಯವಾದ ವಾತಾವರಣ ಈ ತರ ಇರುತ್ತೆ. ಇನ್ನ ಒಂದು ಮುಖ್ಯವಾದದ್ದಿದೆ, ಆರ ಅಂತ ನಮ್ಗೆಲ್ಲ ಗೊತ್ತೇ ಇದೆಯಲ್ಲ, ತುಂಬಾ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಪ್ರಭಾವಳಿ ಅಂತ ಹೇಳ್ತೀವಿ, ಹಾಗೆ ದೇವರಿಗೆ ಪ್ರಭಾವಳಿ ಮಾಡ್ತಾರಲ್ಲ, ಅದೇ ತರ ಮನುಷ್ಯನಿಗೂ ಆರ ಅಂತ ಇರುತ್ತೆ. ಅದು ನಾರ್ಮಲ್ ಇರುತ್ತೆ. ಆ ಆರ ಸ್ಟ್ರಾಂಗ್ ಇದ್ರೆ ನಮಗೆ ಯಾವುದೇ ಫಸ್ಟ್ ಒಂದು ರೋಗ ಬರ್ಬೇಕಂದ್ರೆ ಆ ಒಂದು ರೋಗಾಣುಗಳು ಅಲ್ಲಿ ಪ್ರವೇಶ ಪಡಿತವೆ. ಆದ್ರೆ ಆರ ಸ್ಟ್ರಾಂಗ್ ಇದ್ರೆ ಬೇಗ ನಮ್ಮ ಒಳಗೆ ಆ ರೋಗಾಣುಗಳು ಪ್ರವೇಶ ಪಡೆಯೋದಿಲ್ಲ. ಈ ಆರ ಏನಾಗುತ್ತೆ, ಕೆಲವರಲ್ಲಿ ತುಂಬಾ ತೆಳ್ಳಗಿರುತ್ತೆ, ಇಲ್ಲ ತೂತುಗಳು ಬಿದ್ದಿರುತ್ತೆ. ಆದ್ರೆ ಪಿರಮಿಡ್ಡಿಂದ ಪಿರಮಿಡ್ ಒಳಗೆ ಧ್ಯಾನ ಮಾಡಿದ್ರೆ ಆರ ತುಂಬಾ ಸ್ಟ್ರಾಂಗ್ ಆಗಿ ಅದು ಬೆಳೀತಾ ಬೆಳೀತಾ ಹೋಗುತ್ತೆ. ಈ ಆರ ಅಂತ ಹೇಳಿದಾಗ ನಮ್ಮ ಗುರುಗಳ ನೆನಪರುತ್ತೆ. ಪತ್ರಿಜಿ ಗುರುಗಳ ಆರ ಎಷ್ಟು ದೊಡ್ಡದಿರ್ಬೋದು ಯಾರು ಊಹೆ ಮಾಡೋಕ್ಕಾಗಲ್ಲ. ಕಿಲೋಮೀಟರ್ ಗಟ್ಟಲೆ ವಿಸ್ತಾರ ಆಗಿರುತ್ತಂತ ನೋಡ್ರಿ, ಹೆಂಗಿದೆಯಲ್ಲ. ಅದಕ್ಕೆ ಅವ್ರು ಎಲ್ಲೇ ಇದ್ರು ಆ ಒಂದು ಎನರ್ಜಿ ನಮ್ಗೆ ಟಚ್ ಆಗ್ತಾ ಇರುತ್ತೆ.
ಅದಕ್ಕೋಸ್ಕರ ನಾವು ಸಹ ಹೆಚ್ಚಾಗಿ ಪಿರಮಿಡ್ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಆರಾಮವನ್ನು ಬೆಳೆಸ್ಕೊಳ್ಳೋಣ. ಓಕೆ, ಪಿರಮಿಡ್ ಅಪಘಾತಗಳ ನಿಯಂತ್ರಣ. ಅಷ್ಟು ರಸ್ತೆ ಅಪಘಾತಗಳನ್ನು ನೋಡ್ತಾ ಇದ್ದೀವಿ, ಏನು ಮಾಡೋಕ್ಕಾಗಲ್ಲ, ಅಯ್ಯೋ ಏನ್ ಮಾಡೋಕ್ಕಾಗುತ್ತೆ ಅಂದ್ರೆ. ಆದ್ರೆ ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೋ ಅಲ್ಲೆಲ್ಲ ಈ ಪಿರಮಿಡ್, ಇಷ್ಟು ಎತ್ತರದ ಪಿರಮಿಡ್ ಮಾಡ್ತಾರೆ, ಅಲ್ಲನ್ನ ರೋಡ್ ಸೈಡ್ ಇಟ್ಟರೆ ಆ ಒಂದು ಎನರ್ಜಿಯಿಂದ ಆಕ್ಸಿಡೆಂಟ್ಗಳು ಕಂಟ್ರೋಲಿಗೆ ಬರ್ತವೆ. ಆಂಧ್ರದಲ್ಲಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಡಿಮೆ, ಆಂಧ್ರದಲ್ಲಿ ತುಂಬಾ ಕಡೆ ಈ ತರದೊಂದು ಗವರ್ಮೆಂಟ್ ಹೆಲ್ಪ್ ತಗೊಂಡು ಅದನ್ನ ಒಂದು ಬಿಲ್ಟ್ ಮಾಡಿದ್ದಾರೆ. ಇದಕ್ಕ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು, ರಿಯಲ್ ಆಗಿ ನಮ್ಮ ಪಿರಮಿಡ್ ಅಲ್ಲೇ ನಡೆದಿದ್ದು. ಹತ್ರ 2017ರಲ್ಲಿ ನಮ್ಮ ಪಿರಮಿಡ್ ಕನ್ಸ್ಟ್ರಕ್ಷನ್ ಆಯ್ತಲ್ಲ, ಅದಕ್ಕಿಂತ ಮುಂಚೆ ಸ್ವಲ್ಪ ದೂರದಲ್ಲೇ, 1 ಫರ್ಲಾಂಗ್ ದೂರದಲ್ಲಿ ಒಂದು ಮೇನ್ ರೋಡ್ ಬರುತ್ತೆ, ಅಲ್ಲಿ ತುಂಬಾ ಆಕ್ಸಿಡೆಂಟ್ಸ್ ಆಗ್ತಾ ಇದ್ವು. ಇಷ್ಟೊಂದು ಪಿರಮಿಡ್ ಇದಾದ್ಮೇಲೆ ಇಲ್ಲಿವರೆಗೂ ಒಂದು ಚಿಕ್ಕ ಆಕ್ಸಿಡೆಂಟ್ ಕೂಡ ಆಗಿಲ್ಲ. ಎಷ್ಟು ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಇದೆಲ್ಲ ಗೊತ್ತಿದ್ದು ಯಾರು ಏನು ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಬರೀ ನಮ್ದಷ್ಟೇ ಅಲ್ಲ, ಬೇರೆ ಕಡೆನೂ ಎಲ್ಲಾ ಜನರಿಗೆ ಉಪಯೋಗ ಆಗ ಕೂಡ ನಾವು ಮಾಡಬೇಕು. ಅದನ್ನ ಗವರ್ಮೆಂಟ್ಸ್ನವ್ರಿಗೆ ಹೋಗಿ ಅವೇರ್ನೆಸ್ ತರಬೇಕು. ಈ ತರ ಮಾಡಿದಾಗ ಆಕ್ಸಿಡೆಂಟ್ಸೆ ನಿಲ್ ಆಗ್ಬಿಡತ್ತೆ. ಯಾಕೆ ಹಿಂಗ ಆಗ್ತಾ ಇದೆ ಅಂತ ನಿಮಗೆ ಒಂದ್ಸಲ ಡೌಟ್ ಬರ್ಬೋದು. ಅದಕ್ಕೆ ಇದಕ್ಕೆ ಏನ್ ಕಾರಣ ಅಂದ್ರೆ, ಡ್ರೈವರ್ಸ್ ವೆಹಿಕಲ್ ಡ್ರೈವ್ ಮಾಡ್ತಾ ಇರ್ತಾರಲ್ಲ, ಅವ್ರು ಪಿರಮಿಡ್ ಹತ್ರ ಬಂದ ಕೂಡಲೆ ಅವರಿಗೆ ಎನರ್ಜಿ ಬಂದ್ಬಿಟ್ಟು ಫುಲ್ ಅವೇರ್ನೆಸ್ ನಲ್ಲಿ ಇರ್ತಾರವ್ರು, ಅವ್ರ ಗಮನ ಎಲ್ಲ ಡ್ರೈವಿಂಗ್ ಮೇಲೆ ಇರುತ್ತೆ. ಇದರಿಂದ ಆಕ್ಸಿಡೆಂಟ್ ಆಗೋದು ಕಡಿಮೆ ಆಗ್ಬಿಡತ್ತೆ. ನೋಡ್ರಿ ಎಷ್ಟು ಯೂಸ್ ಆಗ್ತಾ ಇದೆ ಪಿರಮಿಡ್, ರೈತರಿಗಾಗಿರ್ಬೋದು, ಹೆಣ್ಮಕ್ಳಿಗೆ, ಪ್ರತಿಯೊಬ್ಬ ಮನುಷ್ಯನಿಗೂ, ವಿದ್ಯಾರ್ಥಿಗಳಿಗೂ, ವ್ಯವಸಾಯಕ್ಕೂ, ಆಮೇಲೆ ಆಕ್ಸಿಡೆಂಟ್ಗಳಿಗೂ, ಹೀಗೆ ಪ್ರತಿ ಒಬ್ಬರಿಗೂ ಈ ಪಿರಮಿಡ್ ಯೂಸ್ ಆಗುತ್ತೆ. ಆದ್ರೆ ನಾವು ಬರೇ ತಿಳ್ಕೊಂಡ್ರೆ ಅಲ್ಲ, ಅದನ್ನ ಉಪಯೋಗಿಸ್ಬೇಕು. ಬರೇ ಜ್ಞಾನ ಕೇಳಿ ತುಂಬಾ ಚೆನ್ನಾಗಿದೆ, ಏನ್ ಸ್ಪೀಚ್, ಏನ್ ಪಿರಮಿಡ್ ಪವರ್ ಎಲ್ಲ ಗೊತ್ತಾಯ್ತು ಇವತ್ ನನಗೆ ಅಂತಂದ್ರೆ ನೋ ಯೂಸ್. ಹೇಳಿದ ತಕ್ಷಣ ಎಲ್ಲಿ ಸಿಗುತ್ತೋ, ಯಾವ ತರ ಪಿರಮಿಡ್ ಸಿಗುತ್ತೋ ಎಲ್ಲವನ್ನು ತಂದು ಹಾಕೊಂಡು, ನಮ್ಮ ಮನೆಯಲ್ಲಿ ನಮ್ದು ತುಂಬಾ ಮುಂಚಿನ ಮನೆ, 2002ನಲ್ಲಿ ಕಟ್ಟಿರೋದು, ಅವಾಗೆಲ್ಲ ಅಷ್ಟೊಂದು ಇರ್ಲಿಲ್ಲ, ಆದ್ರೆ ಬೇಕಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ, ಒಂದು ಆಂಗ್ಲರ್ ಪಿರಮಿಡ್ ಅಂತ ಹೇಳಿ ಮನೆ ಮೇಲೆ ಒಂದು ನಿರ್ಮಾಣ ಮಾಡಿದ್ವಿ. ನಂತರ 2x2 ಅಂತ ಹೇಳಿ ಮಂಚದ ಮೇಲೆ ಒಂದ್ ಎರಡು ಹಾಕೊಂಡಿದೀವಿ. ಚಿಕ್ಕ ಚಿಕ್ಕ ಪಿರಮಿಡ್ ಗಳನ್ನು ಇಟ್ಕೊಂಡಿದ್ವಿ, ನೀರಿನ ಮೇಲೆ ಒಂದು ಪಿರಮಿಡ್ ಹಾಕೊಂಡಿದೀವಿ. ಕ್ಯಾಪ್ಗಳು ಇದಾವೆ, ಇಷ್ಟೆಲ್ಲ ಇದೆ. ಆದ್ರೂ ಖುಷಿ, ಎಲ್ಲಿ ನೋಡಿದ್ರು ಆ ಪಿರಮಿಡ್ಗಳು ಕಾಣ್ತಾ ಇದ್ರ, ಎನರ್ಜಿ ಇದ್ರೆ ಆ ಎನರ್ಜಿ ಒಳಗೆ ನಾವಿರ್ತೀವಿ. ಓಕೆ, ಈಗೆಲ್ಲ ಗೊತ್ತಾಯ್ತಲ್ಲ ನಮ್ಗೆ ಯಾರ್ಯಾರಿಗೆ ಏನು ಯೂಸ್ ಆಗ್ತಾನೆ ಅಂದ್ರೆ, ಎಷ್ಟು ಬಗೆಯ ಪಿರಮಿಡ್ಗಳಿದಾವ ಅಂತ ನೋಡೋಣ. ಒಂದು ನೀ ಪಿರಮಿಡ್, ಐ ಪಿರಮಿಡ್, ಕೀ ಚೈನ್ ಪಿರಮಿಡ್, ಕ್ಯಾಪ್ ಪಿರಮಿಡ್, ವಾಟರ್ ಪಿರಮಿಡ್, 1 ಇಂಚ್ ಪಿರಮಿಡ್ಸ್, ಚೆಸ್ಟ್ ಪಿರಮಿಡ್ಸ್, ಇಷ್ಟು ತರದ್ದು ಇದಾವ ಪಿರಮಿಡ್ಸ್. ನೀ ಪಿರಮಿಡ್ ಅಂದ್ರೆ ಒಂದು ಇಷ್ಟಾಗ್ಲೇ ಚೌಕಂದಿರುತ್ತೆ, ಅಲ್ಲೆಲ್ಲ ಅಷ್ಟೊಂದು ಪಿರಮಿಡ್ಸ್ ಇರ್ತಾವ ಒಳಗೆ, ಎರಡೂ ಕಡೆ ಲೇಸ್ ಇರುತ್ತೆ ಅಂದ್ರೆ ಎಲಾಸ್ಟಿಕ್ ತರ, ಎಲ್ಲಿ ಕಾಲ್ ನೋವಿದ್ರೆ, ತೊಡೆ ನೋವಿದ್ರೆ ಅದನ್ನ ಹಿಂಗ್ ಹಾಕೊಂಡು ಕುತ್ಕೊಂಡು ಧ್ಯಾನ ಮಾಡ್ಬೇಕು. ಅದು ಅದಕ್ಕೂ ಒಂದು ಎಕ್ಸಾಂಪಲ್ ಇರ್ತದೆ ಲೈವ್ ಆಗಿ ನಿಮಗೆ. ಈಗ ಒಂದು 6-7 ವರ್ಷದ ಕೆಳಗೆ ಚಳ್ಳಿಕೆರೆಯಲ್ಲಿ ಮೌನ ಧ್ಯಾನ ಇತ್ತು, ಅಲ್ಲಿಗೆ ನಾನು ಹೋಗ್ಬೇಕಂತ ರೆಡಿ ಆದೆ, ಹೋದೆ. ದುರ್ಗಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋದು ಪ್ಲಾನ್ ಇತ್ತು. ದುರ್ಗಕ್ಕೆ ಹೋದೆ, ದುರ್ಗದ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಬೇಕು. ಸಡನ್ ಆಗಿ ನಾನು ನಿಂತ್ಕೊಂಡಾಗ ಡ್ರೈವರ್ ಬ್ರೇಕ್ ಹಾಕಿದ್ರು. ನಾನು ಸ್ವಲ್ಪ ಸ್ಲೋ ಬಿದ್ಬಿಟ್ಟೆ, ಅಂದ್ರೆ ಫುಲ್ ಅಲ್ಲ, ಕಿರು ಬೆರಳಿನ ಮೇಲೆ, ಕಾಲಿನ ಕಿರು ಬೆರಳು, ಎಡಗಾಲು, ನನ್ನ ಭಾರ ಎಲ್ಲ ಬಿತ್ತು. ಸ್ವಲ್ಪ ನೋವಾಯ್ತು ಅಷ್ಟೇ, ನೋಡ್ತೀನಿ ಮನೆಗೆ ಬಂದ್ಮೇಲೆ, ಇಷ್ಟು ದಪ್ಪ ಬಾತ್ಬಿಟ್ಟಿದ್ದೆ. ಅದು ಕಾಲು ಹೆಜ್ಜೆ ಇಡೋಕೆ ಆಗ್ತಾ ಇಲ್ಲ. ಹೋಗ್ಬೇಡ ಅಂತ ತುಂಬಾ ಇದು ಮಾಡಿದ್ರು ನಮ್ಮ ಸಿಸ್ಟರ್ಸ್ ಎಲ್ಲ, ಇಲ್ಲ ನಾನು ಹೋಗೇ ಹೋಗ್ತೀನಿ, ಏನೇ ಆದ್ರೂ ಕುತ್ಕೊಳಕ್ಕೂ ಆಗ್ತಾ ಇರಲ್ಲ. ಒಂದು ನ್ಯಾಪ್ಕಿನ್ ಹಸಿ ಮಾಡಿಬಿಟ್ಟು ಕಾಲಿಗೆ ಸುತ್ತಕೊಂಡು ಕೂಡ್ತಾ ಇದ್ದೆ. ಯಾಕಂದ್ರೆ ಅಲ್ಲಿ ಮೌನ ಧ್ಯಾನ ಅಂದ್ರೆ ಬೇರೆ ಏನಿರಲಿಲ್ಲ, ಸ್ವಲ್ಪ ಸತ್ಸಂಗ ಧ್ಯಾನನೇ ಜಾಸ್ತಿ, ಏನು ಮಾತಾಡಬಾರ್ದು. ಆಯ್ತು, ಬಂದ್ಮೇಲೆ ಮತ್ತೆ ನಮ್ಮ ಸಿಸ್ಟರ್ ಎಲ್ಲ ತುಂಬಾ ಗಲಾಟೆ ಮಾಡಿದ್ದಕ್ಕೆ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋದೆ. ಎಲ್ಲ ಅವ್ರ ಹತ್ರ ಹೋಗಿ ಟೋಕನ್ ಎಲ್ಲ ತಗೊಂಡು ದುಡ್ಡು ಕೊಟ್ಟು ಇನ್ನೇನು ಒಳಗಡೆ ಹೋಗ್ಬೇಕು, ಮತ್ತೆ ನನ್ನ ಮನಸ್ಸು ಬದಲಾವಣೆ ಎಲ್ಲ, ನಾವೆಲ್ಲ ಇಷ್ಟೆಲ್ಲ ತಿಳ್ಕೊಂಡು ಮತ್ತೆ ನಾನು ಆಸ್ಪತ್ರೆಗೆ ಬರ್ಬೇಕಂತ ಬೇಡ ಅಂತ ಹೇಳಿದ್ರು ನಮ್ಮ ತಂಗಿ. ನಾನು ಹೆಂಗೋ ಒಂದು ಕಡಿಮೆ ಮಾಡ್ಕೊತೀನಿ ಅಂತ ಊರಿಗೆ ವಾಪಸ್ ಬಂದೆ.
ಬಂದ ಮೇಲೆ ಆ ನೀರ್ ಪಿರಮಿಡ್ ಅನ್ನ ಪಾದಕ್ಕೆ ಕಟ್ಕೊಂಡು ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. ದಿನ ಧ್ಯಾನ 2 ತಾಸು 3 ತಾಸು ಹಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ, ಏನು ತಗೊಂಡಿಲ್ಲ ನಾನು, ಟ್ಯಾಬ್ಲೆಟ್ಸ್ ಇಲ್ಲ, ಔಷಧಿ ಇಲ್ಲ, ಏನೂ ಇಲ್ಲ. 10 ದಿನದಲ್ಲಿ ಕಾಲು ನೋವು, ಬಾವೆಲ್ಲ ಇಳಿದು ನೋವೆಲ್ಲ ಪೂರ್ತಿಯಾಗಿ ಕಡಿಮೆ ಆಗ್ಬಿಡು, ಎಷ್ಟು ಎನರ್ಜಿ ಇದೆ ಅದರಲ್ಲಿ ಅಂತ. ನಂತರ ಒಂದು ಐ ಪಿರಮಿಡ್, ಇದು ಅಷ್ಟೇ ಚಸ್ಮಾ ತರ ಬರುತ್ತೆ, ಎರಡು ಈ ಕಡೆ ಈ ಕಡೆ ಒಂದೊಂದು ಪಿರಮಿಡ್ಸ್ ಇರುತ್ತೆ ಅದಕ್ಕೆ. ಇದನ್ನು ಅಷ್ಟೇ, ನಮ್ಮೂರಲ್ಲೇ ಒಬ್ರು ಅದನ್ನ ಹಾಕೊಂಡು ದಿನ 1 ಗಂಟೆಗಳ ಕಾಲ ಪಿರಮಿಡ್ ಅಲ್ಲಿ ಧ್ಯಾನ ಮಾಡ್ತಾ ಬಂದ್ರು. ಅವರಿಗೆ ಕಣ್ಣಿಗೆ ಪೊರೆ ಬಂದಿತ್ತು, ಆ ಪೊರೆನ ಸಹ ಅವರು ಕ್ಲಿಯರ್ ಮಾಡ್ಕೊಂಡ್ರು ವಿತೌಟ್ ಆಪರೇಷನ್. ನೋಡ್ರಿ ಎಷ್ಟೊಂದು ಶಕ್ತಿ ಇದೆಯಲ್ಲ ಇದರಲ್ಲಿ. ಹಾಗೆ ಕೀಚೆನ್ಸಿಗೆ, ಈಗ ಸ್ಕೂಟರ್ ಇರ್ಬೋದು ಕಾರ್ ಇರ್ಬೋದು ಇಲ್ಲೆಲ್ಲ ಹಾಕೊಂಡಾಗ ಏನಾಗುತ್ತೆ, ನಾವು ಎಲ್ಲೇ ಹೋದ್ರೂ ಸೇಫ್ ಆಗಿರ್ತೀವಿ. ನಂತರ ಪೆಟ್ರೋಲ್ ಸಹ ತುಂಬಾ ಕಡಿಮೆ ಖರ್ಚಾಗುತ್ತೆ. ಈ ತರ ಕ್ಯಾಪ್ ಪಿರಮಿಡ್ಸ್ ಅಂದ್ರೆ ಎಲ್ಲ ಗೊತ್ತಿದೆ, ನೋಡಿರ್ತಾರೆ, ಕ್ಯಾಪ್ ತರ ಇರುತ್ತೆ, ಹಾಕೊಂಡು ಧ್ಯಾನ ಮಾಡೋದು. ವಾಟರ್ ಪಿರಮಿಡ್ಸ್ ಅಂದ್ರೆ ನೀರಲ್ಲಿ ಹಾಕೋ ಪಿರಮಿಡ್ಸ್. ಆಮೇಲೆ ಚಿಕ್ಕ ಚಿಕ್ಕದ ಇಷ್ಟೇ ಪಿರಮಿಡ್ ಬರ್ತವೆ, 1 ಇಂಚ್ ಇರುತ್ತೆ ಅದು. ನಮಗೆ ಎಲ್ಲಾದ್ರೂ ಶಕ್ತಿ ಎನರ್ಜಿ ಬೇಕಂದ್ರೆ ಅಕ್ಕಿಯಲ್ಲಿ ಬೇಳೆಯಲ್ಲಿ ಬೇರೆ ಎಲ್ಲಾದ್ರೂ ನಾವು ಅದನ್ನ ಇಟ್ಕೋಬಹುದು, ಆ ಎನರ್ಜಿ ಎಲ್ಲ ಇರುತ್ತೆ ಅದಕ್ಕೆ. ಅದೇ ತರ ಚೆಸ್ಟ್ ಪಿರಮಿಡ್ ಅಂತ ಸಿಗುತ್ತೆ, ಅದು ಸಹ ಈ ನಮ್ಮ ಎದೆಗೆ ನೋವು ಇದ್ರೆ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಕಟ್ಕೊಂಡು ನಾವು ಧ್ಯಾನ ಮಾಡ್ಬೋದು. ಹೀಗೆ ಎಲ್ಲ ಪಿರಮಿಡ್ಗಳಿಂದ ತುಂಬಾ ನಮಗೆ ಎನರ್ಜಿ ಬರುತ್ತೆ, ಯಾವುದೇ ಒಂದು ಕಾಯಿಲೆನು ಅದರಿಂದ ದೂರ ಮಾಡ್ಕೋಬಹುದು ನಾವು. ಓಕೆ, ಈಗ ಪಿರಮಿಡ್ ಬಗ್ಗೆ ಎಷ್ಟೋ ಜನ ಒಂದು ಕೊಟೇಶನ್ಸ್ ತರ ಕೊಟ್ಟಿದ್ದಾರೆ, ಅವನ್ನ ನೋಡೋಣ ಸ್ವಲ್ಪ. ಉನ್ನತ ಲೋಕಗಳಲ್ಲಿ ಪಿರಮಿಡ್ ಲೋಕ ಸಹ ಒಂದು, ಎಲ್ಲಾ ಲೋಕಗಳಿಗೆ ಸೇತುವೆಯಂತೆ ಪಿರಮಿಡ್ ಇದೆ. ಪಿರಮಿಡ್ ಸಂಪತ್ತಿಗೆ ಮೀರಿದ ಸಂಪತ್ತು ಈ ಭೂಮಿ ಮೇಲೆ ಮತ್ತೊಂದು ಇಲ್ಲ. ಪಿರಮಿಡ್ ಜಗತ್ ನಿರ್ಮಾಣದಿಂದಲೇ ಭೂಲೋಕವಾಸಿಗಳೆಲ್ಲ ಉನ್ನತ ಸ್ಥಿತಿಗೆ ಹೋಗ್ತಾರೆ. ಪಿರಮಿಡ್ ನಿಂದ 3ನೇ ಕಣ್ಣು ಶೀಘ್ರವಾಗಿ ಉತ್ತೇಜಿತವಾಗುತ್ತೆ. ಮತ್ತೆ ಪಿರಮಿಡ್ ಬಗ್ಗೆ ತಿಳುವಳಿಕೆ ಮೂಡಿಸುವವರು, ಪಿರಮಿಡ್ಗಳ ನಿರ್ಮಾಣ ಮಾಡುವವರು, ಪಿರಮಿಡ್ ಬಗ್ಗೆ ಪ್ರಚಾರ ಮಾಡುವವರು ಅತ್ಯುನ್ನತವಾದ ಲೋಕಗಳಿಗೆ ಹೋಗ್ತಾರೆ. ಲೋಕಗಳಂತಂದ್ರೆ ಈ ಭೂಲೋಕ ಒಂದೆಲ್ಲ, ಇಲ್ಲಿ ನಾವು ನಮ್ಮ ದೇಹ ತ್ಯಾಗ ಮಾಡಿದ ಮೇಲೆ ಭೂಲೋಕ, ಸುವರ್ಲೋಕ, ತಪೋಲೋಕ ಮತ್ತೆ ಸತ್ಯಲೋಕ, ಹೀಗೆ ಎಲ್ಲ ಲೋಕಗಳಿರ್ತವೆ. ಸತ್ಯಲೋಕಕ್ಕೆ ಹೋಗ್ಬೇಕು ಲಾಸ್ಟಿಗೆ, ಅಲ್ಲೇ ಅಲ್ಲಿ ಇದ್ದ ಮೇಲೆ ಇನ್ನು ಆಯ್ತು, ನಮಗೆ ಜನ್ಮ ಇಲ್ಲ. ಆದ್ರೆ ನಮಗೆ ಇಚ್ಛೆ ಇದ್ರೆ, ಅಂದ್ರೆ ನಾವು ಮತ್ತೆ ಬರ್ಬೇಕಪ್ಪ, ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇಚ್ಛೆ ಇದ್ದಾಗ ಮಾತ್ರ ದೇಹ ಧರಿಸ್ಕೊಂಡು ಬರ್ತೀವಿ, ಇಲ್ಲಾಂದ್ರೆ ಅಲ್ಲೇ ನಾ ಜೀವನ ಮಾಡ್ತಾ ಇರ್ತೀವಿ. ಮತ್ತೆ ನಮಗೆ ತುಂಬಾ ಗೊಂದಲ ಇರುತ್ತಲ್ಲ, ಏನೋ ಒಂಥರ ಇದು ಮಾಡ್ಬೇಕಾ ಅದು ಮಾಡ್ಬೇಕಾ, ಆ ತರ ತೋಬೇಕಾ ಈ ತರ ತೋಬೇಕಾ, ಆ ಕೆಲಸ ಮಾಡೋಕಾ ಈ ಕೆಲಸ, ಈ ಬಿಸ್ನೆಸ್ ಅಂದ್ರೆ ದ್ವಂದ್ವ. ಈ ಪಿರಮಿಡ್ ಉಪಯೋಗಿಸಿದ್ರೆ ಅಂತ ಈ ದ್ವಂದ್ವತ್ವದಿಂದ ಒಂದೇ ಕಡೆ ಬರ್ತೀವಿ, ಏಕತ್ವ ಕಡೆ ಬರ್ತೀವಿ. ಇದೇ ಕರೆಕ್ಟ್ ಆಗಿದ್ದು, ನಾನು ಹೀಗೆ ಮಾಡ್ಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಆ ತರ ಒಂದು ಕೆಪಾಸಿಟಿ ನಮ್ಮಲ್ಲಿ ಬರ್ತವೆ. ದೇಗುಲಗಳಿಗಿಂತಲೂ ಅಧಿಕ ಪಟ್ಟು ಶ್ರೇಷ್ಠವಾದದ್ದು ಪಿರಮಿಡ್. ಪ್ರಕೃತಿ ವೈಪರೀತ್ಯಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ ಪಿರಮಿಡ್. ಕೊಹಿನೂರ್ ವಜ್ರಕ್ಕಿಂತಲೂ ಅಮೂಲ್ಯವಾದದ್ದು ಪಿರಮಿಡ್. ಪಿರಮಿಡ್ ದೇವೋಭವ ಎನ್ನುವ ದಿನಗಳು ಬರುತ್ತವೆ. ಭೂಮಿಯನ್ನು ಎರಡೂ ಕೈಗಳು ಸೇರಿಟ್ಕೊಂಡಿದ್ದೇನೆ. ಏನೇನು, ಯಾವ ಎರಡು ಕೈ ಅಂದ್ರೆ ಏನು, ಒಂದು ಧ್ಯಾನ, ಒಂದು ಪಿರಮಿಡ್ ಅಂದ್ರೆ, ಅಂದ್ರೆ ಅಷ್ಟು ಶಕ್ತಿಯುತವಾದದ್ದು ಈ ಪಿರಮಿಡ್. ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ಇಲ್ಲಿ ಬಳ್ಳಾರಿ, ಬಳ್ಳಾರಿ ಅಂದ್ರೆ ಎಲ್ಲರಿಗೂ ಗೊತ್ತು, ತುಂಬಾ ಹೆಸರುವಾಸಿ. ಯಾವುದೇ ತಗೊಳ್ಳ್ರಿ, ಒಂದು ಪಿರಮಿಡ್ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಒಂದು ಸಸ್ಯಾಹಾರ ರ್ಯಾಲಿಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಲ್ಲಿ ಬಳ್ಳಾರಿಯಲ್ಲಿ ಸುಮಾರು, ಈ ಮೊದ್ಲು 50ರ ಮೇಲೆ ಇದ್ದು ಈಗ ಎಷ್ಟಾಗಿದೆ ಗೊತ್ತಾ, ಅಷ್ಟು ಪಿರಮಿಡ್ಸ್ ಇದೆ ಎಲ್ಲಾ ತರದ್ದು ಸೇರಿ. ಅಲ್ಲಿ ಅಂದ್ರೆ ಒಂದು ಅದ್ಭುತವಾದ ಪ್ರಯೋಗವನ್ನು ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಒಂದು 4-5 ಜನ ಸೇರ್ಬಿಟ್ಟು ದಿನಾಲು ಪರ್ಮಿಷನ್ ತಗೊಂಡು, ಜೈಲರ್ ಪರ್ಮಿಷನ್ ಯಾರು ಪರ್ಮಿಷನ್ ತಗೊಂಡು ಜೈಲಿಗೆ ಹೋಗ್ಬಿಟ್ಟು ಅವರಿಗೆ ಪಿರಮಿಡ್ ಬಗ್ಗೆ, ಧ್ಯಾನದ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಬಂದಿದ್ದಾರೆ. ಅವರು ಇನ್ಫ್ಲುಯೆನ್ಸ್ ಮಾಡಿ ಎಲ್ಲ ಹೇಳ್ಬಿಟ್ಟು ಒಂದು ಜೈಲಿನಲ್ಲಿ ಒಂದು ಚಿಕ್ಕ ಪಿರಮಿಡ್ ಅನ್ನು ಕಟ್ಟಿದ್ದಾರೆ. ನಿಜವಾಗ್ಲೂ ಎಂತ ಸಾಧನೆ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ ಜೈಲಿನಲ್ಲಿ ಕೈದಿಗಳೆಲ್ಲ ದಿನ ಕುತ್ಕೊಂಡು ಧ್ಯಾನ ಮಾಡ್ತಾರೆ ನೋಡ್ರಿ. ಅಂತ ಕೈದಿಗಳಂದ್ರೆ ಎಷ್ಟು ಇದಿರ್ತದಲ್ಲ, ಏನೋ ಒಂದು ತಪ್ಪು ಮಾಡಿ ಒಳಗಡೆ ಬಂದಿರ್ತಾರೆ, ಅವರಲ್ಲಿ ಎಷ್ಟು ಮನ ಪರಿವರ್ತನೆ ಆಗಿ ಎಲ್ಲರೂ ಹೊರಗಡೆ ಬಂದ ಮೇಲೆ ಅತ್ಯುತ್ತಮವಾದ ಜೀವನವನ್ನು ನಡೆಸ್ತಾರೆ. ಇದೇ ಬೇಕಾಯ್ದು.
ಇದಕ್ಕೂ ಎಲ್ಲರೂ ಈ ತರನು ಟ್ರೈ ಮಾಡ್ತಾ ಇರಬೇಕು. ನಂತರ ಇನ್ನೊಂದು ಅದ್ಭುತವಾದ ಶಕ್ತಿ ಇದೆ, ಏನಪ್ಪಾ ಅಂತಂದ್ರೆ ಓಜೋನ್ ಪರದು ಪದರ ಅಂತ ನಮ್ಗೆಲ್ಲ ಗೊತ್ತಿದೆಯಲ್ಲ, ಭೂಮಿಗೆ ಸೂರ್ಯನ ನಡುವೆ ಇರುತ್ತೆ ಆ ಪದರ. ಅದು ಹೆಚ್ಚಿನ ಒಂದು ಶಾಖವನ್ನು ಎಳ್ಕೊಳತ್ತಲ್ಲ, ಕಡಿಮೆ ಮಾಡುತ್ತೆ. ಆದ್ರೆ ಆ ಓಜೋನ್ ಪದರ ಇವಾಗ ಅಲ್ಲಲ್ಲಲ್ಲಿ ಬಿರುಕು ಬಿಟ್ಬಿಟ್ಟಿದೆ, ತೂತುಗಳಾಗಿದ್ದಾವೆ. ಅದಕ್ಕೋಸ್ಕರ ಭೂಮಿಗೆ ಹೆಚ್ಚಿನ ಶಾಖ ಬರ್ತಾ ಇರೋದು. ಈ ಪಿರಮಿಡ್ ನಿರ್ಮಾಣದಿಂದ ಆ ಬಿರುಕುಗಳು ಸಹ ಮುಚ್ಚಿಕೊಂಡು ಬಿಡುತ್ತವೆ. ಎಷ್ಟೊಂದು ಅದ್ಭುತ ಅಲ್ಲ, ತುಂಬಾ ಅಂದ್ರೆ ತುಂಬಾ ಇದೆ. ಹಾಗೆ ತುಂಬಾ ಜನ ಇದಕ್ಕೆ ಎಕ್ಸ್ಪೆರಿಮೆಂಟ್ಸ್ ಗಳನ್ನು ಮಾಡಿದ್ದಾರೆ, ಹಲವಾರು ರಿಸರ್ಚ್ ಮಾಡಿ ಇದ್ರ ಬಗ್ಗೆ ಮಾಡಿ ಅವರೆಲ್ಲವನ್ನು ಹೊರಗಡೆ. ಯಾಕೆಂದ್ರೆ ಈಗಿನ ಯೂತ್ ಆಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಇವೆಲ್ಲ ಸುಳ್ಳು ಅಂತಿರ್ತಾರೆ. ಆದ್ರೆ ಸೈಂಟಿಫಿಕ್ ರೀಸನ್ ಕೊಟ್ಟಾಗ ಮಾತ್ರ ಇದನ್ನ ನಂಬುತ್ತಾರೆ. ಪಿರಮಿಡ್ ಅಲ್ಲಿ ಹೋಗಿ ಕುತ್ಕೊಂಡು ನೋಡ್ರಿ ಬೇಕಾದ್ರೆ, ಎಷ್ಟೊಂದು ಇಮ್ಡಿಯೇಟ್ ಆಗಿ ವಿತಿನ್ 5 ಮಿನಿಟ್ಸ್ ಅಲ್ಲಿ ನಮಗೆ ಆ ಎನರ್ಜಿ ಅನುಭವ ಆಗುತ್ತೆ. ಮನೆಯಲ್ಲಿ ಧ್ಯಾನ ಮಾಡಕ್ ಆಗಲ್ಲ ಅನ್ನೋರು ಎಷ್ಟೋ ಜನ ಬಂದು ಅಲ್ಲಿ ಮಾಡ್ತಾರಲ್ಲ, ಇಲ್ಲಿ ಬಂದ ತಕ್ಷಣ ನಮ್ಗೆ ಎಷ್ಟು ಶಾಂತಿ ಇರ್ತದ್ರೆ, ಎಷ್ಟು ಇಮ್ಡಿಯೇಟ್ ಆಗಿ ನಾವು ಥಾಟ್ಲೆಸ್ ಸ್ಟೇಟಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದು ಒಂದು ಶಕ್ತಿ, ಅದು ಪಿರಮಿಡ್ ಶಕ್ತಿ ಅದು. ಹಾಗೆ ಎಲ್ಲರೂ ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಜನರಿಗೆ ಅವೇರ್ನೆಸ್ ಕೊಡಬೇಕು. ಈ ತರ ಎಲ್ಲ ಮಾಡೋದ್ರಿಂದ ತುಂಬಾ ಇದಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಒಂದು ಚಿಕ್ಕ ಮನೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪಿರಮಿಡ್ ಗಳನ್ನು ಇಟ್ಕೋಬೇಕು. ಹಾಗೆ ಪ್ರೇಮನಾಥ್ ಸರ್ ಒಂದು ಮಾತು ಹೇಳ್ತಾ ಇರ್ತಾರೆ, ಏನಪ್ಪಾ ಅಂತಂದ್ರೆ, ಈಗ ಪಿರಮಿಡ್ ಹೋಗ್ತಿವಲ್ಲ, ಈಗ ನಾರ್ಮಲ್ ಆಗಿ ಹೋಗ್ತಿವಿ, ಅದಕ್ಕೆ ಮುಂದೆ ಎಂತ ದಿನ ಬರುತ್ತೆ ಅಂತಂದ್ರೆ ಅದಕ್ಕೆಲ್ಲ ಟೋಕನ್ ಸಿಸ್ಟಮ್ ಅಂತ. ಈಗ ಡಾಕ್ಟರ್ ಹತ್ರ ಹೋದ ಟೋಕನ್ಸ್ ಕೊಡ್ತಾರಲ್ಲ, ಆ ತರ ಟೋಕನ್ಸ್ ಕೊಟ್ರೆ ಅಲ್ಲಿ ಹೊರಗಡೆನಾದ್ರೂ ಕಾಯ್ಬೇಕು, ಮನೇಲಾದ್ರೂ ಕಾಯ್ಬೇಕು. ಹಾ, 1 ಗಂಟೆ ಆಯ್ತು, 2 ಗಂಟೆ ಆಯ್ತು, ಆ ನಿಮ್ದೆಲ್ಲ ಈಗ ಟರ್ಮ್ ಮುಗೀತು, ಮತ್ತೆ ಒಂದು 20 25 ಜನ ಒಳಗೆ, ಅಲ್ಲಿಂದ 50 ಜನ ಹೊರಗೆ ಹೋಗುದು. ಯಾಕಂದ್ರೆ ಅವ್ರಿಗೆ ಟೈಮಿಂಗ್ಸ್ ಇರುತ್ತೆ, ಟೋಕನ್ ಇಷ್ಟು ಟೋಕನ್ ಇದ್ದಾರೆ ಒಳಗಡೆ ಬಿಡ್ತಾರೆ. ಅದನ್ನ ನಿಜವಾಗ್ಲು ಸರ್ ಹೇಳ್ತಾ ಇದ್ರೆ ಕೇಳಕ್ ಎಷ್ಟು ಖುಷಿ ಆಗ್ತಾ ಇದೆ. ಖಂಡಿತ ಬರುತ್ತೆ ಇಂಥ ಒಂದು ದಿನ. ಯಾಕೆಂದ್ರೆ ಈಗಾಗ್ಲೇ ಡಾಕ್ಟರ್ಸ್ ಸಹ ಧ್ಯಾನ ಮಾಡ್ರಿ, ಪಿರಮಿಡ್ ಉಪಯೋಗಿಸ್ರಿ ಅಂತ ಹೇಳ್ತಾ ಇದ್ರೆ, ಇಲ್ಲ ಅಂದ್ರೆ ಎಷ್ಟೋ ಜನ ಡಾಕ್ಟರ್ಸ್ ತಮ್ಮ ಆಸ್ಪತ್ರೆಯಲ್ಲಿ ಪಿರಮಿಡ್ಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಯಾರು ಸುಲಭವಾಗಿ ಒಪ್ಕೊಳ್ಳಲ್ಲ, ಟ್ಯಾಬ್ಲೆಟ್ಸ್ ಕೊಡ್ರಿ ಬೇಕಾದ್ರೆ ಧ್ಯಾನ ಮಾಡ್ತೀವಿ ಅಂತಾರೆ, ಅಂತವರಿಗೆ ಟ್ಯಾಬ್ಲೆಟ್ಸ್ ಕೊಡಬೇಕು, ಧ್ಯಾನ ಮಾಡ್ರಿ ಅಂತಾನು ಹೇಳ್ಬೇಕು. ನಂತರ ಅವರೇ ಟ್ಯಾಬ್ಲೆಟ್ಸ್ ಅನ್ನು ನಿಧಾನವಾಗಿ ಬಿಟ್ಬಿಡ್ತಾರೆ. ಹೀಗೆ ಈ ಈ ಒಂದು ಜ್ಞಾನವನ್ನು ನಾವು ಎಲ್ಲರಿಗೂ ಹಂಚುತ್ತಾ, ನಾವು ತಿಳ್ಕೊಂತಾ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ, ಪಿರಮಿಡ್ ಜಗತ್ತಿನ ನಿರ್ಮಾಣದಲ್ಲಿ ನಾವು ಒಂದು ನಮ್ಮ ಗುರುಗಳ ಜೊತೆಗೆ ಕೈ ಜೋಡಿಸ್ಬೇಕು. ಅವರೆಲ್ಲ ಮಾಡ್ಬಿಟ್ಟು ಹೋಗ್ಬಿಟ್ಟಿದಾರೆ ಆಗ್ಲೇ, ಎಲ್ಲ ಈಗ ನಮ್ಮ ಕೆಲಸ. ಈಗೆಲ್ಲ ಮಾಡಿದಾಗ ಏನಾಗುತ್ತೆ, ನಾವು ಈ ಭೂಮಿಯಲ್ಲಿ ಜನ್ಮ ತಗೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಮ್ಮ ಹುಟ್ಟು ಒಂದು ತೃಪ್ತಿ ತರುತ್ತೆ ನಮಗೆ. ನಾವು ಹಿಂದೆ ತಿರುಗಿ ನೋಡಿದಾಗ, ನಮ್ಮ ಹೆಜ್ಜೆ ಗುರುತುಗಳನ್ನ ನೋಡ್ಕೊಂಡಾಗ ನಾವು ಹೆಮ್ಮೆಯಿಂದ ಇರಬೇಕು. ಹೀಗೆ ಆನಂದವನ್ನು ಪ್ರತಿಯೊಬ್ಬರು, ಏನಪ್ಪಾ ಇದು ಲೈಫ್, ಕೆಲವರು ಎಷ್ಟೋ ಜನ ನೋಡ್ತಾರೆ, ಹೌದು ನಾನು ಇಷ್ಟು ವರ್ಷ ಜೀವನ ಮಾಡ್ತಾ ಇದ್ದೆ, ಏನ್ ಸಾಧನೆ ಮಾಡಿದ್ದೀನಿ ನಾನು, ಹಿಂದೆ ತಿರುಗಿ ನೋಡ್ಕೊಂಡ್ರೆ ಏನೂ ಇಲ್ಲ, ಆಗ್ಲೇ ಎಲ್ಲ ಕಳೆದೋಗ್ಬಿಡುತ್ತೆ ನನ್ನ ಲೈಫ್ ಎಲ್ಲ ಅಂತ ಹೇಳ. ಹಾಗೆ ನಾವು ಅಂದುಕೊಳ್ಬಾರ್ದು, ಆಹಾ ಸ್ವಲ್ಪ ದಿನ ಬದುಕಿದ್ರು, ಇಷ್ಟು ದಿನ ನಾನು ಎಲ್ಲರಿಗೂ ಉಪಯೋಗ ಆಗೋ ತರ ಬದುಕಿದೀನಿ, ಸಾರ್ಥಕಪ್ಪ ನನ್ನ ಜೀವನ. ಯಾಕೆಂದ್ರೆ ನಾವೆಲ್ಲ ಅಲ್ಲಿಂದ ಬಂದಿದ್ದು ಆ ಒಂದು ಸಂಕಲ್ಪ ತಗೊಂಡೆ, ಅದ್ರ ನಮಗೆ ನೆನಪಿಲ್ಲ, ಈ ಭೂಮಿಯ ಮಾಯೆಗೆ ಒಳಗಾಗ್ಬಿಟ್ಟಿವಿ. ಆದ್ರೆ ಮೇಲಿನ ಲೋಕಗಳಿಗೆ ಹೋದಾಗ ಅಲ್ಲಿ ಭಗವಂತನ ಹತ್ರ ತಲೆ ಎತ್ತಿ ನೋಡು, ನೀನ್ ಯಾವ್ದಕ್ ಕಳಿಸಿದೀಯ, ನಾವೆಲ್ಲ ಅದನ್ನ ಫುಲ್ಫಿಲ್ ಮಾಡ್ಕೊಂಡು ಬಂದ್ವಿ, ಪೂರ್ತಿ ಮಾಡ್ಕೊಂಡು ಬಂದಿದ್ದೀವಿ ಅಂತೇಳಿ ಆತನ ಹತ್ರ ನಾವು ನಿಂತ್ಕೊಂಡು ಮಾಡ್ಬೋದು. ಅದೇ ನಮ್ಗೆ. ಅದಕ್ಕೆ ಸರ್ ಈ ಎಲ್ಲ ಜನನ ಮರಣ ಚಕ್ರಗಳಿಂದ ಹೊರಗಡೆ ಬರಬೇಕಂದ್ರೆ ತುಂಬಾ ಸುಲಭವಾದ ಈಕ್ವೇಶನ್ ಕೊಟ್ಟು, 3+2+1 ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿಯೊಬ್ಬರು 3 ಗಂಟೆಗಳ ಕಾಲ ಧ್ಯಾನ, 2 ಗಂಟೆಗಳ ಕಾಲ ಸ್ವಾಧ್ಯಾಯ, 1 ಗಂಟೆ ಸತ್ಸಂಗ. ಸ್ವಾಧ್ಯಾಯ ಅಂದ್ರೆ ಎರಡು ಬರುತ್ತೆ, ಪುಸ್ತಕಗಳನ್ನು ಓದೋದು ಮತ್ತು ನಮ್ಮನ್ನು ನಾವು ಓದಿಕೊಳ್ಳೋದು. ಈ ಧ್ಯಾನ ಅಂದ್ರೇನೆ ನಮ್ಮನ್ನು ನಾವು ಓದಿಕೊಳ್ಳೋದು, ಧ್ಯಾನ ಅಂದ್ರೇನೆ ಅಂತರಂಗದಲ್ಲಿ ಪ್ರಯಾಣ, ಧ್ಯಾನ. ನಮಗೆ ನಾವೇನು ಯಾವ ತರ ಇರ್ತೀವಂತ ಗೊತ್ತೇ ಇಲ್ಲ, ಬರೇ ಇನ್ನೊಬ್ಬರ ಕಡೆ ಬೆಟ್ ಮಾಡೋದೇ ನಮ್ಮ ಕೆಲಸ. ಓ ಅವ್ರ ಹಿಂಗಿದಾರೆ, ಇವ್ರ ಹಿಂಗಿದಾರೆ, ಇವ್ರ ಹಿಂಗ್ ಮಾಡ್ತಾ ಇದಾರೆ ಅಂತ. ಆದ್ರೆ ಧ್ಯಾನದಿಂದ ನಮ್ಮನ್ನು ನಾವು ಅರಿಯೋಕೆ ಒಂದು ಅವಕಾಶ ಸಿಗುತ್ತೆ, ಯಾವ ತರ ಇದ್ದೀವಿ ನಾವು, ಏನ್ ಮಾಡ್ತಾ ಇದೀವಿ ಅಂತ ನಮಗೆ ಗೊತ್ತಾಗುತ್ತೆ.
ಆಗ ನಮ್ಮನ್ನು ನಾವು ತಿದ್ದಿಕೊಳ್ಳಕ್ಕೆ ಒಂದು ಅವಕಾಶ ಸಿಗುತ್ತೆ. ಎಲ್ಲರೂ ತಿದ್ದುಕೊಂತಾರಂತ ಹೇಳಲ್ಲ, ಏನ ಧ್ಯಾನ ಮಾಡ್ತಾರ ತುಂಬಾ ಜನ ತಮ್ಮ ಸ್ವಭಾವನ ಒಂದು ಚೂರು ಬದಲಾಯಿಸ್ಕೊಂಡಿಲ್ಲ, ಅವರಿಗೆ ಯಾವ ಒಂದು ಎನರ್ಜಿ ಸಿಗೋದಿಲ್ಲ, ಅವರ ಬದುಕು ಯಾವುದ ವಿಧದಲ್ಲೂ ಸಾರ್ಥಕ ಆಗೋದಿಲ್ಲ. ಖಂಡಿತ ಇದು ಯಾಕೆಂದ್ರೆ ನಮ್ಮನ್ನ ನಾವು ಬದಲಾಯಿಸ್ಕೊಂಡಾಗ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಾಗ, ಅಂದ್ರೆ ದೈವಿ ಗುಣಗಳನ್ನು ಬೆಳೆಸ್ಕೊಂಡಾಗ ಅವಾಗ್ಲೇ ನಾವು ಭಗವಂತರಾಗ್ಬೋದು. ಸುಮ್ ಸುಮ್ನೆ ಪತ್ರಿಸಾರ್ ಹೇಳಿದ್ರೆ ಎಲ್ಲರೂ ನಾವೇ ದೇವರು ನಾವೇ ದೇವರು ಅಂತ, ಅದು ಯಾರು ನಾವೇ ದೇವರು ಆಗೋಲ್ಲ. ಇದೆಲ್ಲವನ್ನು ಅಳವಡಿಸ್ಕೊಂಡಾಗ ಮಾತ್ರ ದೇವರಾಗೋದು. ಓಕೆ, ಇಷ್ಟು ಹೊತ್ತು ನೀವು ಪಿರಮಿಡ್ ಪವರ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರ, ಬರೀ ತಿಳ್ಕೊಂಡ್ರೆ ಸಾಲದು, ನಾನು ಅದನ್ನೇ ಪದೇ ಪದೇ ಹೇಳ್ತಾ ಇರ್ತೀನಿ. ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಕ್ಯಾಪ್ ಇರಲೇಬೇಕು. ಎಲ್ಲಾ ಕಡೆ ಸಿಗುತ್ತೆ ಇವಾಗ, ಸೆಂಟರ್ಸ್ ಅಲ್ಲಿ ಕ್ಯಾಪ್ಗಳು ಮಾರ್ತಾ ಇರ್ತಾರೆ. ನಿಮಗೆ ಹತ್ರವಾದ ಸೆಂಟರ್ಸ್ ಯಾವಿದಾವೋ ಅಲ್ಲಿ ಹೋಗ್ರಿ, ಇಲ್ಲ ಅಂತಂದ್ರೆ ಒಂದು ಅಡ್ರೆಸ್ಗೆ ಹೇಳ್ರಿ, ಅವ್ರು ಕೊರಿಯರ್ ಮಾಡ್ತಾರೆ. ಖಂಡಿತ ಪ್ರತಿಯೊಬ್ರು ತರ್ಸ್ಕೊಳ್ಳಿ, ಸಾಧ್ಯ ಆದ್ರೆ ಒಂದು ಎರಡು ಮೂರು ಇಟ್ಕೊಳ್ಳಿ. ಆಮೇಲೆ ಎಲ್ಲಾದ್ರೂ ಧ್ಯಾನ ಮಹಾಚಕ್ರಗಳಿಗೆ ಹೋದಾಗ ಅಲ್ಲಿ ಚಿಕ್ಕ ಚಿಕ್ಕ ಪಿರಮಿಡ್ಗಳೆಲ್ಲ ತುಂಬಾ ಮಾರ್ತದ್ರೆ ಹೋದಾಗ ತಂದಿಟ್ಕೊಳ್ಳಿ. ಇದಕ್ಕೆ ನೀಡಿದ ಹಣ ಒಂದು ಯಾವತ್ತು ವೇಸ್ಟ್ ಆಗೋದೇ ಇಲ್ಲ. ಒಂದು ಏನಂತಾರೆ, ಒಂದು ಅಮೂಲ್ಯವಾದ ಭಂಡಾರ ನಮ್ಮಲ್ಲಿ ಇರುತ್ತೆ. ಖಂಡಿತ ಈ ಕೆಲಸ ಮಾಡ್ತೀರಂತ ತಿಳಿದು ಆಶಿಸ್ತೀನಿ. ಈ ಒಂದು ನನಗೆ ತಿಳಿದ ಈ ಜ್ಞಾನವನ್ನು ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟ ಪತ್ರಿಜಿ ಗುರುಗಳಿಗೆ ನನ್ನ ಅನಂತಾನಂತ ಧನ್ಯವಾದಗಳು. ಹಾಗೆ ರಂಗನಾಥ್ ಸಾರಿಗೂ, ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತಾನಂತ ಧನ್ಯವಾದಗಳು. ಮಹಾತ್ತರ್ ಬಾಬಾರವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಥ್ಯಾಂಕ್ ಯು. ಪಿರಮಿಡ್ ಶಕ್ತಿ ಅನ್ನೋದು ಸೊ ನಮ್ಮ PSSM ಅಲ್ಲಿ ಒಂದು ಪ್ರೋಗ್ರಾಮ್, ಒಂದು ಒಂದು ಪ್ರಿನ್ಸಿಪಲ್ಸ್ ಆಫ್ PSSM ಅಂದರೆ ಪ್ರಧಾನ ಸೂತ್ರಗಳಲ್ಲಿ ಒಂದು ಪ್ರಧಾನ ಸೂತ್ರ ಆಗಿದೆ. ಸೊ ಅದನ್ನು ತುಂಬ ಅದ್ಭುತವಾದ ತಿಳುವಳಿಕೆ ನಿಮ್ಗೆ ಕೊಟ್ಟಿದ್ರಿ. ಸೊ ಖಂಡಿತವಾಗಿ ನಮ್ಮ ಎಲ್ಲ ಮಾಸ್ಟರ್ಸ್ನು ಈ ಪಿರಮಿಡ್ ಶಕ್ತಿನು ಬಳಸ್ಕೊಂಡೋದು, ಪಿರಮಿಡ್ಗಳು ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲೆಲ್ಲಾನು ಅವರು ಯೂಸ್ ಮಾಡ್ಕೊಳ್ಳಿ ಅಂತ ಸೊ ತಮ್ಮ ಎಲ್ಲರ ಪರವಾಗಿ ಎಲ್ಲರಿಗೂ ಒಂದ್ಸರಿ ಮತ್ತೆ ವಿನಂತಿ ಮಾಡ್ತಾ ಇದ್ದೀನಿ ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್, ತುಂಬ ಧನ್ಯವಾದ ಮೇಡಮ್. ಥ್ಯಾಂಕ್ ಥ್ಯಾಂಕ್ ಯು, ಥ್ಯಾಂಕ್ ಯು.